ಭರತನಾಟ್ಯ ಕಲಾವಿದೆ ರಾಧಿಕಾ ಅಯ್ಯಂಗಾರ್ ಸ್ನಾತಕೋತ್ತರ ಪದವೀಧರೆ ಬಾಲ್ಯದಿಂದಲೇ ಸಂಗೀತ ಭರತನಾಟ್ಯದಲ್ಲಿ ವಿಶೇಷ ಆಸಕ್ತಿ ಕಲಿಕೆಯ ಜೊತೆ ಜೊತೆಗೆ ನೃತ್ಯಾಭ್ಯಾಸ ಪಡೆದು ಈಗಾಗಲೇ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ಹೈದರಾಬಾದ್ ಚೆನ್ನೈ ಮುಂಬೈ ಭುವನೇಶ್ವರ್ ನವದೆಹಲಿ ಅಂತಹ ಸ್ಥಳಗಳಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ ಪ್ರಸ್ತುತ ಪತಿ ಗಾಯಕ ವಿನಯ್ ಆರ್ ಜೊತೆಯಾಗಿ ಬೆಂಗಳೂರಿನಲ್ಲಿ ನಾಟ ನರ್ತನ ಸಂಗೀತ ಮತ್ತು ನೃತ್ಯ ಶಾಲೆಯನ್ನು ತೆರೆದು ತರಬೇತಿ ನೀಡುತ್ತಿದ್ದಾರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಂಧದ ಬೀಡು ಇವತ್ತಿನ ಗಂಧದ ಬೀಡು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭರತನಾಟ್ಯ ಕಲಾವಿದರಾಗಿರುವಂತಹ ರಾಧಿಕಾ ಅಯ್ಯಂಗಾರ್ ಅವರಿದ್ದಾರೆ ಪ್ರಶ್ನೆ ಕೇಳಲೇಬೇಕು ಈ ಕಾಲದಲ್ಲಿ ಯಾವತರ ಆಗಿದೆ ಅಂತ ಹೇಳಿದ್ರೆ ಈಗ ಎಲ್ರು ಐ ಟಿ ಬಿಟಿ ಕಂಪನಿಯಲ್ಲಿ ಅಥವಾ ಯಾವ್ದೋ ಒಂದು ಕೆಲಸದಲ್ಲಿ ಇದ್ದಾರೆ ಬಟ್ ತಾವು ಪ್ರವೃತ್ತಿಯನ್ನೇ ವೃತ್ತಿಯನ್ನಾಗಿಸ್ಕೊಂಡಿದ್ದೀರಾ ಸೊ ಇದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ ನಂಗೆ ಚಾಲೆಂಜಿಂಗ್ ಅಂತ ಅನ್ನಿಸ್ಲೇ ಇಲ್ಲ ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾವತ್ತು ನನ್ನ ತಂದೆ ತಾಯಿ ಎಂದಿಗೂ ನೀನು ಕೆಲಸಕ್ಕೆ ಹೋಗಬೇಕು ಇನ್ ಫ್ಯಾಕ್ಟ್ ನಾನು ಓದೋದ್ರಲ್ಲಿ ಯಾವತ್ತೂ ಮೆರಿಟ್ ಸ್ಟೂಡೆಂಟ್ ಆಗಿದ್ದೆ ನನ್ನ ಪಿ ಯು ಸಿ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ತೆಗೆದುಕೂಡ್ಲ ನಮ್ಮ ತಂದೆಗೆ ಸ್ವಲ್ಪ ಭಯ ಆಯ್ತು ಇವಳು ಸಿ ಇ ಟಿ ಎಲ್ಲಿ ಎಂಜಿನಿಯರಿಂಗ್ ಹೋಗ್ಬಿಡ್ತಾಳೋ ಅಂತ ಆದ್ರೆ ನಮ್ಮ ತಂದೆ ಏನು ಮಾಡಿದ್ರು ಅಂದ್ರೆ ನನ್ನ ಸಿ ಇ ಟಿ ಬರೆಯೋಕೆ ಬಿಡಲಿಲ್ಲ ಸೊ ಹಾಗಾಗಿ ನನ್ಗೆ ವಾತಾವರಣ ಇದ್ದಿದ್ದೆ ಕಲೆ ಅದರಲ್ಲೇ ನಾನು ಬೆಳೆದಿದ್ದು ಹಾಗಾಗಿ ನಮ್ ತಂದೆ ತಾಯಿಯ ಪ್ರೋತ್ಸಾಹದಿಂದ ನಾನು ಆ ಕಡೆ ನನಗ್ ಸ್ವಲ್ಪ ಒಲವು ಜಾಸ್ತಿ ಇತ್ತು ಓದೋದ್ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಜಾಸ್ತಿ ಒಲವಿತ್ತು ಇಂಜಿನಿಯರಿಂಗ್ ಎಂಜಿನಿಯರಿಂಗ್ ಮಾಡ್ಬೇಕಿತ್ತು ಎಮ್ ಎಸ್ ಮಾಡಕ್ಕೆ ಆ ಅಮೆರಿಕ ಎಲ್ಲಾದ್ರೂ ಹೋಗ್ಬೇಕಂತ ನನ್ನ ತಂದೆಗೆ ಬಹಳ ಭಯ ಇತ್ತು ಎಲ್ಲಿ ನೈನ್ಟಿ ಫೈವ್ ಜಾಬ್ ಹುಡುಕಿ ಆಮೇಲೆ ಒಂದ್ ಕಂಪನಿಗೆ ಸೇರ್ಕೊಂಡು ಡಾನ್ಸ್ ಮರ್ತ ಬಿಡ್ತಾಳೋ ಅಂತ ಆ ಭಯದಿಂದ ನನ್ನ ಸಿಇಟಿ ಪರೀಕ್ಷೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಹೋಗಕ್ಕೆ ಬಿಡ್ಲಿಲ್ಲ ಬದಲಾಯಿಸ್ಬಿಟ್ರು ಹೌದು ಇನ್ಫ್ಯಾಕ್ಟ್ ನನ್ಗೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇನೆ ಸಾಕಷ್ಟು ಜನದ ಹತ್ರ ನಂಗೆ ಹೇಳ್ಸಕ್ ಶುರು ಮಾಡಿದ್ರು ಯಾಕಂದ್ರೆ ನನ್ ಅವಾಗ್ಲೇ ತುಂಬಾ ಸೀರಿಯಸ್ ಆಗಿ ಫೋಕಸ್ಡ್ ಆಗಿದ್ದೆ ನಾನು ಬೀನೇ ಮಾಡ್ಬೇಕು ಅಂತ ನಮ್ ತಂದೆಗ್ ಅವಾಗಿಂದ ಭಯ ಇತ್ತು ಸುಮ್ನೆ ಹಾಗೆ ಹೀಗೆ ಅಂತ ಯಾರ್ದಾದ್ರು ಮನೆ ಕರ್ಕೊಂಡು ಹೋಗೋರು ಹೋಗ್ಬಿಟ್ಟು ಹೆಂಗಾದ್ರು ಮಾಡಿ ಒಂದ್ ಕೌನ್ಸಿಲಿಂಗ್ ತರ ನನ್ಗೆ ಬೇಡ ಎಲ್ರು ಓದ್ತಾರೆ ಬಿ ನೀನ್ ಯಾಕೆ ಬಿ ಮಾಡ್ಬೇಕು ಬೇಡ ಬೇಡ ಡಾನ್ಸ್ ನಲ್ಲಿ ಮುಂದುವರಿ ಅಂತ ಹಾಗೆ ಮಾಡಿದ್ರು ಬಹುಶಃ ಡೆಫಿನೆಟ್ಲಿ ಡೆಫಿನೆಟ್ಲಿ ಅದ್ ಏನಾಗೋಯ್ತು ಅಂದ್ರೆ ಯಾವಾಗ ಅಷ್ಟು ಸೀರಿಯಸ್ ಆಗಿ ಆಸೆ ಪಡಕ್ ಶುರು ಮಾಡಿದ್ರು ನನಗೂ ಅನ್ನಿಸ್ತು ಮತ್ ನನ್ನ ನೃತ್ಯ ಗುರುಗಳು ಗುರು ನಂದಿನಿ ಈಶ್ವರ್ ಮತ್ತು ಗುರು ರೋಹಿತಾ ಈಶ್ವರ್ ಅವರು ಅವ್ರು ನನಗ್ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ರು ಅವ್ರು ಹೇಳಿದ್ರು ಎಲ್ರು ಬಿ ಮಾಡ್ಬೋದು ಸಾಧಾರಣವಾಗಿ ಒಂದ್ ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ತೆಗೆದವ್ರಿಗೂ ಹೇಗೋ ಒಂದ್ ಸೀಟ್ ಗಿಟ್ಟಿಸ್ತಾರೆ ಅಲ್ಲಿ ಹೆಂಗೋ ಪರೀಕ್ಷೆ ಪಾಸ್ ಮಾಡಿದ್ರೆ ಯಾವ್ದೋ ಒಂದ್ ಕೆಲ್ಸಕ್ ಸೇರ್ಕೋತಾರೆ ಬಿ ಓದಬಹುದು ಕಷ್ಟಪಟ್ಟರೆ ಡಾಕ್ಟರು ಆಗ್ಬಿಡ್ಬಹುದು ಮಾರ್ಕ್ಸ್ ತೆಗೆದ್ರೆ ಆದ್ರೆ ಡಾನ್ಸ್ ಅನ್ನೋದು ಕೆಲವರನ್ನ ಅಹ್ ನೀನ್ ಆಯ್ಕೆ ಮಾಡ್ಕೊಳ್ಳೋದಲ್ಲ ಕಲೆಯೇ ಕೆಲವರನ್ನ ಆಯ್ಕೆ ಮಾಡ್ಕೊಳತ್ತೆ ಹಂಗಾಗಿ ನೀನ್ ಡಾನ್ಸ್ ಅನ್ನೇ ಮುಂದುವರ್ಸ್ಬೇಕು ಅಂತ ನನ್ನ ನೃತ್ಯ ಗುರುಗಳ ಬಾಯಿನಲ್ಲಿ ಅದು ಬರುವಾಗ ನನ್ಗೆ ಕರೆಕ್ಟ್ ಇದ್ರಲ್ಲಿ ಏನೋ ಅರ್ಥ ಇದೆ ನನಗ್ ಸ್ವಲ್ಪ ಟೀಚಿಂಗ್ ಸಹಿತ ಆಸೆ ಇತ್ತು ನಮ್ಮ ಮನೆಯಲ್ಲಿ ಸಾಕಷ್ಟು ಜನ ಟೀಚಿಂಗ್ ಪ್ರೊಫೆಷನಲ್ಲಿದ್ದರು ಹಾಗನ್ನಿಸ್ತು ಟೀ ಮತ್ತೆ ನಾನು ಯೋಚನೆ ಮಾಡಿದೆ ನಮ್ಮ ಗುರುಗಳು ಹೇಳಿದಾಗ ಸರಿ ಎಮ್ ಎಸ್ ಸಿ ಅಲ್ಲಿ ಮಾಡ್ಕೊಂಡು ಮ್ಯಾಥ್ಸ್ ಟೀಚರ್ ಆಗಿ ಹೋಗೋಣ ಅಂತ ಮತ್ತೆ ನಮ್ಮ ಡಾನ್ಸ್ ಟೀಚರ್ ಮತ್ತೆ ಅದಾದ್ಮೇಲೆ ಒಂದ್ ಸ್ವಲ್ಪ ವರ್ಷದ ನಂತರ ಹೇಳಿದ್ರು ನೋಡು ಕಾಲೇಜ್ ಅಂದ್ರೆ ನೀನ್ ಅದಕ್ಕೆ ಮನೆಯಲ್ಲಿ ಪ್ರಿಪರೇಷನ್ ಮಾಡ್ಕೋಬೇಕಾಗತ್ತೆ ಎಕ್ಸಾಮ್ ಟೈಮಲ್ಲಿ ನಿನಗೆ ಕೂರ್ಸೋದು ಸಿಗಲ್ಲ ಪೇಪರ್ ವ್ಯಾಲ್ಯೂಯೇಷನ್ಗೆ ಹಾಕ್ತಾರೆ ಅದೆಲ್ಲ ಕಷ್ಟ ಇರುತ್ತೆ ಡಾನ್ಸ್ ಅಂದ್ರೆ ನಿನ್ನ ಜೀವ ಅದು ನಿನ್ ನಿನ್ನ ನೀನ್ ಪೂರ್ತಿಯಾಗಿ ತೊಡಗಿಸ್ಕೋಬಹುದು ಸಂಪೂರ್ಣವಾಗಿ ಆನಂದ ಕೊಡುವಂಥದ್ದು ಅಂತ ಅವತ್ ನನ್ಗೆ ನಿಜವಾಗ್ಲೂ ಅರ್ಥ ಆಗಿರ್ಲಿಲ್ಲ ಯಾವಾಗ ನನ್ನದೇ ಸಂಸ್ಥೆ ಅಂತ ನಮ್ಮ ಮನೆಯವರೊಟ್ಟಿಗೆ ಕೂಡಿ ನಾನು ಶುರು ಮಾಡಿ ಪುಟ್ಟ ಪುಟ್ಟ ಮಕ್ಕಳಿಗೆಲ್ಲ ಡಾನ್ಸ್ ಹೇಳ್ಕೊಡಕ್ ಸ್ಟಾರ್ಟ್ ಮಾಡ್ದಲ್ವಾ ಅವಾಗ ಆ ಕ್ಲಾಸ್ ಮುಗಿಸಿ ಮನೆಗೆ ಬರುವಾಗ ಆಗುವಂತ ಸ್ಯಾಟಿಸ್ಫ್ಯಾಕ್ಷನ್ ಅದ್ ಏನ್ ಕೊಟ್ರು ಸಿಗದೆ ಇರುವಂತ ಡಿಸ್ಟಿಂಕ್ಷನ್ ಮಾರ್ಕ್ ಅಲ್ಲಿ ಮಾತ್ರ ಸೀಮಿತ ಆಗಿರುತ್ತೆ ಅಂದ್ರೆ ಡಿಸ್ಟಿಂಕ್ಷನ್ ತೆಗ್ದವರಿಗೆ ಇನ್ನು ಸಿಇಟಿ ಬರ್ದು ಇಂಜಿನಿಯರ್ ಆಗಬಾರ್ದು ಅಲ್ಲೇ ಪ್ರೂವ್ ಮಾಡಿ ಕಾರಣಕ್ಕೋಸ್ಕರ ಪ್ರೂವ್ ಮಾಡುವ ಅಗತ್ಯವೇ ಇಲ್ಲ ಖಂಡಿತ ಇಲ್ಲ ಇಲ್ಲಿ ಡಾನ್ಸ್ ಅಥವಾ ಈ ಸಂಗೀತ ಅನ್ನೋ ಕಲೆಗಳು ಏನ್ ಮಾಡುತ್ತೆ ಅಂದ್ರೆ ತುಂಬಾ ಜನ ಈಗಿನ ಕಾಲದ ಪೋಷಕರಿಗಂತೂ ನಾನು ಖಂಡಿತವಾಗ್ಲೂ ಈ ಕಿವಿ ಮಾತು ಹೇಳ್ತೀನಿ ದಯವಿಟ್ಟು ಮಕ್ಕಳಿಗೆ ಮಾತ್ರ ಯಾರು ಫೋರ್ಸ್ ಮಾಡಬೇಡಿ ಯಾಕಂದ್ರೆ ಇಂಥ ಕಲೆ ಕಲ್ಸುವಾಗ ಆಟೋಮ್ಯಾಟಿಕ್ ಆಗಿ ಅವ್ರಿಗೆ ಆ ಫೋಕಸ್ ಆ ಕಾನ್ಸೆಂಟ್ರೇಷನ್ ಬಂದೇ ಬರುತ್ತೆ ಎಷ್ಟೊಂದ್ ಜನ ಏನ್ ಮಾಡ್ತಾರೆ ಅಂದ್ರೆ ಇವಾಗ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಮನೆಯಲ್ಲಿ ತಂದೆ ತಾಯಿ ಬಿಸಿನ ಹಾಗಾಗಿ ಕ್ಲಾಸ್ಗೆ ಅಂತ ನನ್ನ ಹತ್ರನೇ ಬಹಳಷ್ಟು ಆಪ್ಷನ್ ಅದು ತಂದೆ ತಾಯಿ ನೋಡ್ಕೊಳ್ಳಕ್ ಆಗ್ಲಿಲ್ಲ ಅಂತ ಬೇರೆ ಕ್ಲಾಸಸ್ ಸೇರ್ಸ್ತಾರೆ ಖಂಡಿತ ಹಾಗೆ ಮಾಡಬಾರ್ದು ಈ ನಮ್ಮ ಸಂಸ್ಕೃತಿ ಅನ್ನೋದು ಈ ಪೀಳಿಗೆಗೆ ಕೊನೆ ಆಗ್ಬಾರ್ದು ಮುಂದೆ ಇನ್ನೂ ಇದು ನಮ್ಮ ಸಂಸ್ಕೃತಿ ಮುಂದುವರ್ಸ್ಕೊಂಡು ಹೋಗ್ಬೇಕಂದ್ರೆ ಪೇರೆಂಟ್ಸ್ ಜವಾಬ್ದಾರಿ ತುಂಬಾ ಹೆಚ್ಚಾಗಿರುತ್ತೆ ಇದರಲ್ಲಿ ನನ್ನ ತಂದೆ ತಾಯಿಯ ಸಂಪೂರ್ಣ ಬೆಂಬಲ ನನಗ್ ಹೇಗ್ ಸಿಕ್ತು ಹಾಗೆ ಒಂದ್ ನಾಲ್ಕು ಜನ ನಮ್ಮ ನೃತ್ಯ ಸಂಸ್ಥೆಯಲ್ಲಿ ಕಲಿಯೋ ಒಂದ್ ನೂರಾರು ವಿದ್ಯಾರ್ಥಿ ನಾಲ್ಕು ಜನ ಮುಂದೆ ಬಂದ್ರೆ ಅವ್ರಿಗೆ ಹೇಳ್ಕೊಟ್ಟಂತಹ ಆ ಟೈಮ್ ಅವ್ರಿಗೆ ಏನ್ ನಾನು ಇನ್ವೆಸ್ಟ್ ಮಾಡಿರ್ತೀನಿ ಅಲ್ವಾ ಅದ್ರ ಸಾರ್ಥಕತೆ ಆಸ್ ಟೀಚರ್ ನನಗ್ ಬರುತ್ತೆ ಅಂತ ನನಗೆ ಇದನ್ನೇ ನನ್ ಗುರುಗಳು ಯಾವಾಗ್ಲೂ ಹೇಳ್ತಾ ಇದ್ರು ಎಷ್ಟೊಂದ್ ಜನ ಕಲಿತಾರೆ ಹೇಳ್ದೆ ಕೇಳ್ದೆ ಬಿಟ್ ಬಿಡೋದಲ್ಲ ಅವ್ರ್ ಹೇಳ್ತಾ ಇದ್ರು ನೋಡು ನನ್ ನನ್ ಪರ್ಸನಲ್ ಟೈಮ್ ನ ನಾನು ಅವ್ರ್ಗಾಗಿ ಇನ್ವೆಸ್ಟ್ ಮಾಡಿದ್ದೆ ಅವ್ರ್ ನನ್ಗ್ ರಿಟರ್ನ್ ಆಗಿ ಏನು ಕೊಡದ್ ಬೇಕಿಲ್ಲಾ ಈ ಕಲೆನ ಇನ್ನೊಂದ್ ನಾಲ್ಕ್ ಜನಕ್ಕೆ ಹಂಚಿದ್ರೆ ಸಾಕು ಈ ಕಾಲದಲ್ಲಿ ಅದ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಸೊ ಪೇರೆಂಟ್ಸ್ ಗೆನೆ ನನ್ಗೆ ರಿಕ್ವೆಸ್ಟ್ ಮಾಡೋಕೆ ಮಾಡ್ತೀರಾ ಅಂದ್ರೆ ಆ ತರ ಹೇಳ್ಕೊಂಡ್ ಬಂದಂತ ವಿದ್ಯಾರ್ಥಿಗಳು ಇರ್ಬೋದು ಈಗ ಈಗ ಹೇಗ್ எல்லா ஃபாஸ்ட் ட்ராக் ನನ್ನ ಹತ್ರ ಅಡ್ಮಿಷನ್ ಬರೋವಾಗ್ಲೇ ಕೇಳೋದು ಎಕ್ಸಾಮ್ ಕಟ್ಟಿಸ್ತೀರಾ ಪ್ರೋಗ್ರಾಮ್ ಕೊಡಿಸ್ತೀರಾ ಹಾಗೆ ಅಂತಾನೆ ಕೇಳ್ಕೊಂಡ್ ಬರೋರ್ ರೆಡಿ ಇರುತ್ತೆ ಈ ಅವ್ರಯಸ್ಸಿಗೆ ಇದಾಗ್ಬಿಡ್ಬೇಕು ಆರನೇ ಕ್ಲಾಸ್ ಅಲ್ಲಿ ಜೂನಿಯರ್ ಪರೀಕ್ಷೆ ಆಗ್ಬೇಕು ಹತ್ತನೇ ಕ್ಲಾಸ್ ಬೋರ್ಡ್ ಎಕ್ಸಾಮ್ ಬರಕ್ ಮುಂಚೆ ಸೀನಿಯರ್ ಅವ್ರಿಗೆ ಎಕ್ಸಾಮ್ ಅನ್ನೋದು ಒಂದು ಮಾರ್ಕ್ಸ್ ಗೆ ಮಾತ್ರ ಸೀಮಿತ ಆಗಿರುತ್ತೆ ಕೆಲವರು ಇದಾರೆ ಕೆಲವರು ಅಂದ್ರೆ ಸಂಸ್ಕಾರ ಇದ್ದು ಅದ್ರ ಬಗ್ಗೆ ತಿಳಿದವರು ಇದಾರೆ ಅದು ಅದು ಇದಾರೆ ಬಟ್ ಹೆಚ್ಚಿನ ವಾಸಿ ಈಗಿನ ಸಂಸ್ಕೃತಿಯಲ್ಲಿ ನಾನ್ ಇದನ್ನೇ ಗಮನಿಸ್ತಾ ಬಂದಿರೋದು ಮಾರ್ಕ್ಸ್ ಕಾರ್ಡ್ ಇದ್ರೆ ಆಯ್ತು ಯಾಕೆ ಅಂದ್ರೆ ಆರ್ಟಿಸ್ಟ್ ಕೋಟಾ ಸ್ಪೋರ್ಟ್ಸ್ ಕೋಟಾ ಅಂತ ಹೇಗಿದೆ ಎಷ್ಟೊಂದ್ ಜನಕ್ಕೆ ಗೊತ್ತೇ ಇಲ್ಲ ಕೆಲವ್ರಿಗೆ ಗೊತ್ತಿದೆ ಆರ್ಟಿಸ್ಟ್ ಕೋಟ ಅಂತಾನು ಇದೆ ಕಾಲೇಜ್ ಅಡ್ಮಿಷನ್ಸ್ ನಲ್ಲಿ ಅವ್ರಿಗೆ ಎಕ್ಸ್ಟ್ರಾ ಅದಕ್ಕೆ ಒಂದು ಅಡ್ವಾಂಟೇಜ್ ಆಗಿ ಆಡತ್ತೆ ಕನ್ಸೆಷನ್ ಇರುತ್ತೆ ಅಡ್ಮಿಷನ್ ಅಲ್ಲಿ ಹೆಲ್ಪ್ ಆಗುತ್ತೆ ಹಾಗಾಗಿ ಏನ್ ಮಾಡ್ತಾರೆ ಸರ್ಟಿಫಿಕೇಟ್ಸ್ ಎಲ್ಲದ್ರಲ್ಲಿ ಹೇಗೆ ಎಷ್ಟೆಷ್ಟು ಸರ್ಟಿಫಿಕೇಟ್ಸ್ ಕಲೆಕ್ಟ್ ಮಾಡ್ಕೊಳಕ್ ಸಾಧ್ಯನೋ ಅದನ್ನ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದಷ್ಟೇ ಉದ್ದೇಶ ಆಗಿರುತ್ತೆ ನನ್ನ ಮಗಳು ಕಲೀಲಿ ವಿದ್ಯಾಭ್ಯಾಸ ಚೆನ್ನಾಗ್ ಅದ್ರಲ್ಲಿ ಬರ್ಲಿ ನಂತರ ಪರೀಕ್ಷೆ ಅನ್ನೋದು ಒಂದು ಟೆಸ್ಟಿಂಗ್ ಸ್ಟೋನ್ ಆಗಿರಬೇಕೆ ವಿನಃ ಪರೀಕ್ಷೆಗಾಗಿನೇ ನಾ ಕಲಿಯೋದು ತಪ್ಪು ಅಥವಾ ಪರ್ಫಾರ್ಮೆನ್ಸ್ ಇನ್ನು ಮಗುಗೆ ನಾಲ್ಕು ವರ್ಷ ಐದು ವರ್ಷ ಸರಿಯಾಗಿ ನಡೆದು ಮಾಡಕ್ಕೆ ಬಂದಿರಲ್ಲ ಕ್ಲಾಸ್ ಮೊದಲನೇ ದಿನ ನಾನು ಕೇಳೋ ಪ್ರಶ್ನೆ ಪರ್ಫಾರ್ಮೆನ್ಸ್ ಯಾವಾಗ ಎಷ್ಟು ವರ್ಷ ಇರುತ್ತೆ ಇರುತ್ತೆ ಅದೆಲ್ಲ ಇದ್ದಿದ್ದೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಡಾನ್ಸ್ ಕಲಿತದಳೆ ಅಂದ್ರೆ ಅವಳು ಪರ್ಫಾರ್ಮ್ ಮಾಡ್ಲೇಬೇಕು ಅನ್ನೋ ಸ್ಥಿತಿಯಲ್ಲಿದೆ ಪರ್ಫಾರ್ಮೆನ್ಸ್ ಅನ್ನೋದು ಸಾಕಷ್ಟು ವರ್ಷದ ಪರಿಶ್ರಮ ಮತ್ತು ಅದರ ಸಾಧನೆ ಮಾಡಿದ ನಂತರ ಸ್ಟೇಜ್ ಮೇಲೆ ಕರ್ಕೊಂಡು ಹೋಗ್ಬೇಕು ಅನ್ನೋದು ಇಲ್ವೇ ಇಲ್ಲ ನಾನೆಲ್ಲ ಚಿಕ್ಕವಳಾಗಿದ್ದಾಗ ನನ್ನ ವಿದ್ಯಾಭ್ಯಾಸ ಶುರುವಾಗಿದ್ದು ಮಂಡ್ಯದಲ್ಲಿ ನಾ ಓದ್ತಾ ಇದ್ದಿದ್ದು ಕಾನ್ವೆಂಟ್ ಸ್ಕೂಲ್ ನಲ್ಲಿ ಮೂಲತಃ ನಮ್ಮ ತಂದೆ ಮನೆ ಬಂದು ಹಾಸನದ ಹತ್ರ ಹುಲಿಕಲ್ ಗ್ರಾಮ ನಮ್ಮ ತಂದೆ ಬಿ ಎನ್ ಎಲ್ ನಲ್ಲಿ ಕೆಲಸದಲ್ಲಿ ಇದ್ರಿಂದ ಟ್ರಾನ್ಸ್ಫರ್ ಆಗ್ತಾ ಇತ್ತು ಅಂದ್ರೆ ತಂದೆಯವರು ಸ್ಟಾರ್ಟಿಂಗ್ ಅಲ್ಲಿ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ನಿಮ್ಗೆ ತುಂಬಾ ಪ್ರೋತ್ಸಾಹ ಕೊಡ್ತಿದ್ರು ಅವ್ರಿಗೆ ಯಾಕೆ ಆಸಕ್ತಿ ಬಂತು ಅವ್ರೇನು ಸ್ವತಃ ಭರತನಾಟ್ಯ ಕಲಾವಿದ ಇಲ್ಲ ಇಲ್ಲ ನಮ್ಮ ತಂದೆ ಎಲ್ಲ ನಮ್ ತಾಯಿಗೆ ಮನೆಯಲ್ಲಿ ತುಂಬಾ ಸಂಗೀತ ಅದ್ರದೆಲ್ಲಾ ನಾಟಕ ಅದರಲ್ಲೆಲ್ಲ ನಮ್ ತಂದೆ ತಾಯಿಯ ಮನೆ ನಮ್ಮ ತಾಯಿಯ ತಂದೆಯವರ ಮನೆಯಲ್ಲಿ ಪೂರ್ತಿ ಕಲಾವಿದರೇ ಇದ್ದಿದ್ದು ಸೊ ಹಾಗಾಗಿ ನಮ್ ತಾಯಿ ತುಂಬಾ ಚೆನ್ನಾಗಿ ಹಾಡ್ತಿದ್ರು ಅವ್ರ ಅವ್ರ ಸ್ಕೂಲ್ ಡೇಸ್ ನಲ್ಲಿ ಅವಾಗೆಲ್ಲ ಗೆ ಹೋಗೋದು ಅಲ್ಲಿ ಪ್ರೈಸ್ ಗೆಲ್ಲೋದು ಹಾಗೆಲ್ಲ ಮಾಡ್ತಿದ್ರು ನಮ್ ತಾಯಿಗ್ ಬಹಳ ಆಸೆ ಇತ್ತು ನಾನ್ ಒಂದ್ ಮೂರ್ ವಯಸ್ಸು ಹುಡುಗಿ ಆಗಿದ್ದಾಗ ಟಿವಿಲಿ ಯಾವ್ ಹಾಡ್ ಬಂದ್ರು ಟಿವಿ ಮುಂದೆ ನಿಂತ್ಕೊಂಡು ಡಾನ್ಸ್ ಮಾಡ್ತಾ ಇದ್ನಂತೆ ಹಾಗಾಗಿ ನಮ್ಮಅಮ್ಮಂಗ ಅನ್ಸಿದೆ ಇವಳಿಗೆ ಏನೋ ಇದೆ ಇವಳಿಗೆ ಕಲೆ ಸರಿ ಪ್ರಯತ್ನ ಪಡೋಣ ಅಂತ ಧಾರವಾಡದಲ್ಲಿ ಇದ್ವಿ ನನ್ಗೆ ಬಹುಶಃ ಅವಾಗ ಎರಡ್ ಎರಡ್ ವಯಸ್ಸು ಇರಬಹುದು ಅವಾಗ್ಲೇ ಕರ್ಕೊಂಡ್ ಹೋಗಿ ಒಂದು ಡಾನ್ಸ್ ಟೀಚರ್ ಹತ್ರ ಹಾಕಿದ್ರು ಫಾರ್ಮಲ್ ನನ್ಗೆ ಏನು ನೆನಪಿಲ್ಲ ಫಾರ್ಮಲ್ ಟೀಚರ್ ಅಲ್ಲಿ ಫಾರ್ಮಲ್ ಆಗಿ ಸ್ಟಾರ್ಟ್ ಮಾಡ್ಲಿ ಅಂತ ಬಹುಶಃ ಎರಡೂವರೆ ಮೂರ್ ವಯಸ್ಸು ಇರಬಹುದು ನನ್ಗೆ ಸರಿ ಕಲ್ತ ಮೇಲೆ ಅಪ್ಪಂಗೆ ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆಯ್ತು ಅಲ್ಲಿಂದ ಹೊರಟ್ಬಿಟ್ವಿ ಅಹ್ ಕಾರಣಾಂತರಗಳಿಂದ ಇಲ್ಲಿ ಗುರುಗಳ ಹತ್ರ ಮತ್ ಕಂಟಿನ್ಯೂ ಮಾಡಕ್ ಆಗ್ಲಿಲ್ಲ ಅಲ್ಲ ಆದ್ರೆ ಆ ಗುರುಗಳು ಮತ್ತೆ ಫೋನ್ ಮಾಡಿ ನಮ್ ತಾಯಿ ಹೇಳಿದ್ರಂತೆ ಆ ಮಗುಗ್ ನಿಜವಾಗ್ಲೂ ಟ್ಯಾಲೆಂಟ್ ಇದೆ ನೀವು ಖಂಡಿತ ಮುಂದುವರ್ಸಬೇಕು ಅಂತ ಅಷ್ಟರಲ್ಲಿ ಮಂಡ್ಯಕ್ ಬಂದ್ ಕೂಡ್ಲೆ ನಮ್ಮಅಮ್ಮ ಮನೆ ಹುಡ್ಕೋದಕ್ಕಿಂತ ಹೆಚ್ಚಾಗಿ ಗುರುಗಳನ್ನ ಹುಡ್ಕಕ್ ಶುರು ಮಾಡಿದ್ರು ಆಗ ಗುರು ಚೇತನ ರಾಧಾಕೃಷ್ಣ ಅವರು ನಮ್ಗೆ ಸಿಕ್ಕಿದ್ರು ತುಂಬಾ ನನ್ನನ್ನ ಈ ನೃತ್ಯ ಕ್ಷೇತ್ರದಲ್ಲಿ ನಾನು ಉಳಿಬೇಕು ಅಂದ್ರೆ ಫೌಂಡೇಶನ್ ಕಾರಣ ಅಲ್ವಾ ಅದನ್ನ ಹಾಕೊಟ್ಟವ್ರೆ ಅಹ್ ಗುರು ಚೇತನ ರಾಧಾಕೃಷ್ಣ ಅವರು ನಂತರ ಹನ್ನೊಂದನೇ ವಯಸ್ಸಿಗೆನೆ ನನಗೆ ಅರಂಗೇಟ್ರಮ್ ಅಥವಾ ರಂಗ ಪ್ರವೇಶ ಅಂತ ಏನ್ ಕರಿತೀವಿ ಅದನ್ನ ಮಾಡಿದ್ರು ಹನ್ನೊಂದನೇ ವಯಸ್ಸು ನನಗೆ ಅವಾಗ ನಾನು ಆರನೇ ಕ್ಲಾಸ್ ಹೌದು ಹೌದು ಅದಕ್ಕೆ ಮುಂಚೆ ಸಾಕಷ್ಟು ನನ್ನ ಗುರುಗಳ ಹತ್ರ ಪರ್ಫಾರ್ಮೆನ್ಸಸ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು ಮಾಡ್ತಾ ಇದ್ದೆ ಹಾಗಾಗಿ ನಂಗೆ ಸ್ಟೇಜ್ ಫಿಯರ್ ಅಂತ ಏನು ಗೊತ್ತಿಲ್ಲ ಆದ್ರೆ ರಂಗ ಪ್ರವೇಶದ ನಿಜವಾದ ಅರ್ಥನೇ ನನಗೆ ಗೊತ್ತಿಲ್ಲದೆ ಇರೋ ವಯಸ್ಸು ಅದು ನನಗೆ ಮುಖ್ಯವಾದ ಘಟ್ಟ ತನ್ನನ್ನು ಅನ್ನೋದ ಸರ್ಟಿಫಿಕೇಟ್ ಕರೆಕ್ಟ್ ಹೌದು ನಿಜ ಈ ಕಾಲದಲ್ಲಿ ಬಹುಶಃ ಮಕ್ಕಳಿಗೆಲ್ಲ ಅದ್ರ ಮಹತ್ವ ಗೊತ್ತಿರತ್ತೆ ನನಗೆ ಅದ್ರ ಬಗ್ಗೆ ಏನು ಗೊತ್ತಿರ್ಲಿಲ್ಲ ನನ್ಗೆ ಏನು ಡಾನ್ಸ್ ಅಂತ ಹೇಳ್ತಾರೆ ಇಷ್ಟು ಟ್ರೈನಿಂಗ್ ಕೊಡ್ತಾರೆ ನಾ ಅದಕ್ ಮಾಡ್ಬೇಕು ಅಷ್ಟೇ ನನ್ಗೆ ಬೇರೆ ನನ್ನ ವಯಸ್ಸಿನ ನನ್ನ ಗೆಳೆಯತಿಯರ್ ಜೊತೆ ಬೊಂಬೆ ಇಡ್ಕೊಂಡಾಗ್ಲಿ ಮತ್ತೊಂದಾಗ್ಲಿ ಆಟ ಆಡಿದ್ ಗೊತ್ತೇ ಇಲ್ಲ ನನಗೆ ಯಾವತ್ತೂ ಅಷ್ಟೇ ಡಾನ್ಸ್ ಕ್ಲಾಸ್ ಬಿಟ್ರೆ ಮನೆ ಮನೆ ಬಿಟ್ರೆ ಡಾನ್ಸ್ ಕ್ಲಾಸ್ ಹೀಗೆ ಇರ್ತದೆ ನನಗೆ ಲೋಟ ಮೊದ್ಲು ನಟವಾಂಗ ಅಂತ ಏನು ಗೆ ತಾಳ ತಟ್ಟಕ್ಕಿರತ್ತೆ ನನ್ ಗುರುಗಳು ನಟವಾಂಗದಲ್ಲಿ ಕ್ಲಾಸ್ ಮಾಡುವಾಗ ನನಗ್ ಆಸೆ ಆಗುದು ಬಟ್ ಏನಂದ್ರೆ ಒಂದ್ ಸರ್ಟನ್ ಏಜ್ ಸರ್ಟನ್ ಲೆವೆಲ್ ಆಗೋ ತನಕ ಆ ತಾಳನ ಗುರುಗಳು ಕೊಡೋದಿಲ್ಲ ಅದು ಆಶೀರ್ವಾದ ರೂಪದಲ್ಲೇ ಬರುವಂತದ್ದು ಬಹುಶಃ ವಿದ್ವತ್ ಅಹ್ ಹಂತಕ್ಕೆ ನನಗೆ ತಾಳ ಇಲ್ದ ಇದ್ರು ಮನೆ ಲೋಟ ಇದ್ರಲ್ಲ ಅಂತ ಮನೆಗ್ ಬರೋದು ನಾವು ಕಮ್ಯುನಿಟಿ ಅಲ್ಲಿ ಇರ್ತಿದ್ವಿ ವಠಾರ ಅಂತ ಏನ್ ಹೇಳ್ತೀವಿ ಅದ್ರಲ್ಲಿ ಇರ್ತಿದ್ದೆ ಅಲ್ಲಿ ನನಗಿಂತ ಚಿಕ್ಕವರು ನಾನ್ ಬಹುಶಃ ಯು ಕೆ ಜಿ ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಾಗ ನನಗಿಂತ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಕಲೆ ಹಾಕೋದು ಅವ್ರಿಗ ಆಟಕ್ ಕಳಿಸ್ತಾ ಇರ್ಲಿಲ್ಲ ನಾನು ಅವರೆಲ್ಲ ಆಟ ಆಡಕ್ಕೆ ಅಂತ ಹೋದ್ರೆ ನಾನ್ ಮಾತ್ರ ಬಿಡ್ತಾ ಇರ್ಲಿಲ್ಲ ಅವ್ರನ್ನೆಲ್ಲಾ ಕರ್ಕೊಂಡ್ ಬಂದು ಅವರೆಲ್ಲಾ ನನ್ ಸ್ಟೂಡೆಂಟ್ಸ್ ಸೊ ಅದ್ ಲೋಟದಲ್ಲೇ ತಾಳ ಹಾಕೊಂಡು ಅದೇ ನನಗ್ ನಟುವಂಗ ಅದನ್ನೇ ತಿರುಗೇ ಹಂಗೆ ನಮ್ಮ ಟೀಚರ್ ಹೇಗ್ ಮಾತಾಡ್ತಿದ್ರು ಅದು ನಮ್ ಟೀಚರ್ ಹೇಗ್ ದುಪ್ಪಟ್ಟ ಹಾಕೋತಾ ಇದ್ರು ಹಂಗೆ ಹಾಕೊಳ್ಳೋದು ನಮ್ಮ ಅಮ್ಮನ್ನ ಹಳೇದು ದುಪ್ಪಟ್ಟ ಎಲ್ಲಾ ತೆಗೆದು ಸೀರೆ ತರ ಉಟ್ಕೊಂಡು ಒಟ್ನಲ್ಲಿ ನನಗೆ ಆಟ ಅಂದ್ರೆ ಡಾನ್ಸ್ ಟೀಚರ್ ಆಗಿ ಮಾಡೋದೇ ನೀವು ಅವಾಗಲೇ ಸ್ಟಾರ್ಟ್ ಮಾಡಿದ್ರಿ ಹೌದು ನನ್ನ ಸ್ಟೂಡೆಂಟ್ ಸ್ಟೂಡೆಂಟ್ಸ್ ಅಂದ್ರೆ ನನ್ನ ಚಿಕ್ಕ ಚಿಕ್ಕ ಒಟಾರದ ಸ್ನೇಹಿತೆಯರೆಲ್ಲ ನನ್ನ ಸ್ಟೂಡೆಂಟ್ಸ್ ಆಗಿ ಸೊ ನಾನ್ ನಾನೇನ್ ಕಲಿತಾ ಇದ್ದೆ ಅಥವಾ ನಾನು ಏನ್ ನೋಡ್ತಾ ಇದ್ದೆ ಅದನ್ನ ಬಂದು ಇವರಿಗೆಲ್ಲ ಹೇಳ್ಕೊಡೋದು ನನಗೆ ಹೇಗಾಗ್ತಾ ಅಂದ್ರೆ ನನಗೆ ಹೇಳ್ಕೊಡೋ ಪಾಠಕ್ಕಿಂತ ಜಾಸ್ತಿ ನನ್ನ ಸೀನಿಯರ್ಸ್ ನನಗಿಂತ ತುಂಬಾ ದೊಡ್ಡವರು ಏನ್ ಕಲಿತಿದ್ರಲ್ವಾ ಅವ್ರದನ್ ಮಾಡೋದೇ ಜಾಸ್ತಿ ಆಗ್ತಾ ಇತ್ತು ನನ್ಗೆ ಅದೇ ಜಾಸ್ತಿ ಆಸೆ ಹೌದು ಭಾನುವಾರ ಬೆಳಗ್ಗೆ ಏಳ್ ಗಂಟೆ ಕ್ಲಾಸು ಬಾಕಿ ದಿನ ಎಲ್ಲ ಶಂಕರ್ತಾನ ನನ್ಗೆ ಅಂದ್ರೆ ಹೇಳೋದಂದ್ರೆ ಬಹಳ ಕಷ್ಟ ನನ್ಗೆ ನಮ್ಮ ಅಪ್ಪ ಅಮ್ಮ ತುಂಬಾ ಪಜೀತಿ ಪಡೋರು ಏಳ್ಸಿ ಸ್ಕೂಲಿಗೆ ರೆಡಿ ಮಾಡಕ್ಕೆ ಆದ್ರೆ ಭಾನುವಾರ ಮಾತ್ರ ಯಾವ್ ಅಲಾಮು ಬೇಡ ನನ್ಗೆ ತಿಂಡಿ ಬೇಡ ಊಟ ಬೇಡ ಏಳ್ ಗಂಟೆಗೆ ಹೋದ್ರೆ ಸೀನಿಯರ್ಸ್ ಎಲ್ಲಾ ಪಾಠ ಆಗುವಾಗ ಪೋಷ ಮಧ್ಯಾಹ್ನ ಹನ್ನೆರಡುವರೆ ಒಂದ್ ಗಂಟೆ ಆಗಿರ್ತಾ ಇತ್ತು ನನ್ ಪಾಡಿಗೆ ನಾನು ಸೈಕಲ್ ಎತ್ಕೋತಾ ಇದ್ದೆ ಹೋಗ್ತಾ ಇದ್ದೆ ಅಂದ್ರೆ ಸಣ್ಣ ವಯಸ್ಸಿನ ಮೊದ್ಲು ಜೂನಿಯರ್ ಇಂದ ಸ್ಟಾರ್ಟ್ ಆಗ್ತಾ ಇತ್ತು ಸೊ ಏಳುವರೆಗೆ ನನ್ ಪಾಠ ಮುಗಿದು ಬಿಟ್ರೆ ನಾನು ಅಲ್ಲೇ ಇರ್ತಾ ನಮ್ಮ ಅಮ್ಮಂಗೆ ಸಂಕಟ ಅಯ್ಯೋ ಏನು ತಿನ್ನಲ್ವಲ್ಲ ಅಂತ ಕ್ಲಾಸಿಗೆ ಊಟ ಕಳಿಸೋರು ನಮ್ಮ ಅಪ್ಪನ ಹತ್ರ ಹೋಗಿ ಡಬ್ಬಿ ಆದ್ರೂ ಕೊಡಿ ಮತ್ತೆ ನಮ್ ಡಾನ್ಸ್ ಟೀಚರ್ ಬಾಯ್ ಇವ್ರು ನೋಡಿ ನಿನ್ ತಿಂದಿಲ್ಲ ಅಂದ್ರೆ ನಾನು ಪಾಠ ಮಾಡಲ್ಲ ಅಂತ ಅವಾಗ ಪಾಠ ಆಗಲ್ವಲ್ಲ ಅನ್ನೋ ಭಯಕ್ಕೆ ತಿನ್ನೋದು ಹಾಗಿರ್ತಾ ಇತ್ತು ಸೊ ನನಗೆ ಆಡಿದ್ದು ಮಾಡಿದ್ದು ಏನು ನೆನಪೇ ಇಲ್ಲ ನನಗೆ ನನಗೆ ಏನಿದ್ರು ಡಾನ್ಸ್ ಕ್ಲಾಸ್ ನ ಫ್ರೆಂಡ್ಸ್ ಏನಿದ್ರು ಅದೇ ನನ್ನ ಫ್ಯಾಮಿಲಿ ಅದೇ ನನ್ನ ಅದು ಪ್ರಾಥಮಿಕ ಹಂತದಲ್ಲಿ ಓಕೆ ಅಂದ್ರೆ ತಾವು ಈಗ ಒಂದು ಹನ್ನೆರಡು ಹದಿಮೂರು ವರ್ಷ ತನಕ ಆದ್ರೂ ಓಕೆ ಆ ನಂತರ ಈಗ ಹೈಸ್ಕೂಲ್ ಬರ್ತೀರಾ ಪಿ ಯು ಸಿ ಬರ್ತೀರಾ ಆ ಟೈಮ್ ಅಲ್ಲಿ ಕೂಡ ಅಟ್ರಾಕ್ಟ್ ಆಗಿಲ್ಲ ಬೇರೆ ಪ್ರಪಂಚ ಇಲ್ಲ ಅದೇ ನನ್ ನಮ್ಮಅಮ್ಮ ಯಾವಾಗ್ಲೂ ಆಶ್ಚರ್ಯ ಪಡ್ತಾರೆ ಬಹುಶಃ ಟೀನ್ ಅಂತ ಇವಾಗ ಏನ್ ಹೇಳ್ತೇವೆ ಎಷ್ಟೊಂದು ಜನ ಪೇರೆಂಟ್ಸ್ ಕಂಪ್ಲೇಂಟ್ ಈಗ್ಲೂ ಹೇಳ್ತಾರೆ ನನ್ನ ಹತ್ರ ಬಂದು ನೀವೊಂದ್ ಮಾತು ಹೇಳಿ ಯಾಕಂದ್ರೆ ಮನೆಯಲ್ಲಿ ನಾನ್ ಹೇಳಿದ್ರೆ ಏನು ಕೇಳಲ್ಲ ತುಂಬಾ ಮಗಳು ನೀವ್ ಹೇಳಿ ಅಂತ ಎಷ್ಟೊಂದ್ ಜನ ಬರ್ತಾರೆ ಯಾಕೆ ಅಂತ ಗೊತ್ತಿಲ್ಲ ಬಹುಶಃ ಈ ಕಲೆನೇ ನನಗೆ ಅಷ್ಟೆಲ್ಲ ಶಕ್ತಿ ಕೊಡ್ತು ಅಂತ ಹೌದು ಹೌದು ನಮ್ ತಂದೆ ತಾಯಿ ಯಾವತ್ತು ನನ್ನ ಕೂತ್ಕೊಂಡು ನೀ ಹೋಮ್ ವರ್ಕ್ ಮಾಡುವಂತಿದ್ದಾಗ್ಲಿ ಅಥವಾ ಇದನ್ ಬರೀಬೇಕು ಇಲ್ಲ ನನಗ್ ಚೆನ್ನಾಗ್ ಗೊತ್ತಿತ್ತು ತುಂಬಾ ಪರ್ಫಾಮೆನ್ಸಸ್ ಮಾಡ್ತಿದ್ರಿಂದ ನಾನ್ ಸಾಕಷ್ಟು ಸ್ಕೂಲ್ ನ ತರಗತಿಗಳನ್ನ ಮಿಸ್ ಮಾಡ್ಕೊತಿದ್ದೆ ಆದ್ರೆ ಅಹ್ ಸ್ಕೂಲ್ ನಲ್ಲಿ ಓದೋದ್ರಲ್ಲಿ ಮುಂದಿದ್ರಿಂದ ನಾನು ನನ್ನ ಟೀಚರ್ಸ್ ಯಾವತ್ತು ನನ್ನ ಹೋಗ್ಕೂಡುದು ಅಥವಾ ರಜಾ ಕೊಡೋದಿಲ್ಲ ಹಾಗೆಲ್ಲ ಯಾವತ್ತೂ ಹೇಳ್ತಾ ಮಾಡ್ತಾಳೆ ಅಂತ ದೇರ್ ಆರ್ ಇನ್ಸ್ಟೆನ್ಸಸ್ ಇವಾಗ ನಾಳೆನೇ ಟೆಸ್ಟ್ ಹಿಂದಿನ ದಿನ ಪರೀಕ್ಷೆ ನಾಳೆ ಪರೀಕ್ಷೆ ಇದ್ರೆ ಹಿಂದಿನ ದಿನ ಪರ್ಫಾರ್ಮೆನ್ಸ್ ಎಲ್ಲ ಇದ್ದಿದ್ದುಂಟು ಆಗ್ಲೂ ನನ್ನ ಟೀಚರ್ಸ್ ಒಂದ್ ಮಾತ್ ಸಹ ಹೋಗ್ಕೂಡುದು ನಾಳೆ ಪರೀಕ್ಷೆ ಅಂತ ಹೇಳ್ತಾ ಇರಲಿಲ್ಲ ಅವ್ರಿಗೆ ಗೊತ್ತು ಹೇಗೂ ನಿಭಾಯಿಸ್ತಾರೆ ಅಂತ ನಮ್ಮಅಪ್ಪ ಎಲ್ಲ ಹೆಚ್ಚು ಸ್ವಲ್ಪ ಬುಕ್ ಜಾಸ್ತಿ ಹೊತ್ತಿಡ್ಕೊಂಡು ಅಂದ್ರೆ ಎಷ್ಟು ಸಾಕು ಎಷ್ಟೋ ಬಾ ಅಂತಿದ್ರು ಸೊ ನನ್ಗೆ ಏನಾಗ್ಬಿಟ್ಟಿತ್ತು ಅಂದ್ರೆ ಬಹುಶಃ ಚಿಕ್ಕ ವಯಸ್ಸಿನಲ್ಲಿ ಕಲೆ ನಾನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ಆ ಕಲೆನೇ ನನಗೆ ಹೆಚ್ಚು ಕಾನ್ಸಂಟ್ರೇಷನ್ ಅಂದ ಅದನ್ನ ವೃದ್ಧಿ ನನಗೆ ಹೆಲ್ಪ್ ಮಾಡಿದೆ ಸೊ ಡಾನ್ಸ್ಟೈನ್ಮೆಂಟ್ ಡಾನ್ಸ್ ಮೀಡಿಯಂ ಎಂಟರ್ಟೈನ್ಮೆಂಟ್ ಅದು ಒಂದು ಗಂಧರ್ವ ಕಲೆ ಸಾಮಾನ್ಯವಾಗಿ ಕೇಳ್ತಾರೆ ನೃತ್ಯದಲ್ಲಿ ಥಿಯರಿ ಏನಿರುತ್ತೆ ಥಿಯರಿ ಏನಿರುತ್ತೆ ಪರೀಕ್ಷೆ ಏನ್ ಮಾಡ್ಬೇಕು ಡಾನ್ಸ್ ತಾನೇ ಮಾಡ್ಬೇಕು ಅಂತ ಇಲ್ಲ ಎಲ್ಲ ಕೂಡ ಡಾನ್ಸ್ ಖಂಡಿತ ಅಲ್ಲ ನಾ ಹೇಳ್ದಂಗೆ ಗಂಧರ್ವ ಕಲೆ ಅಂತ ಏನ್ ಹೇಳ್ತೀನಿ ರಿಗ್ಯಜುರ್ ಸಾಮ ವೇದ್ಯೋ ವೇದಾಶ್ಚ ಅಥರ್ವಣ ಕ್ರಮಾತ್ ಪಾಠ್ಯಂಚ ಅಭಿನಯಂ ಗೀತಂ ರಸಾನ್ ಸಂಗ್ರಹ್ಯ ಪದ್ಮಜಃ ಅಂದ್ರೆ ಬ್ರಹ್ಮ ನಾಲ್ಕು ವೇದ ರಿಗ್ಯಜುರ್ ಸಾಮ ಮತ್ತು ಅಥರ್ವ ವೇದಗಳಲ್ಲಿ ಪಾಠ್ಯ ಅಭಿನಯ ಗೀತ ಸಂಗೀತಗಳನ್ನೆಲ್ಲ ಸೇರಿಸಿ ಮಾಡಿದಂತಹ ಪಂಚಮ ವೇದ ಅನ್ನೋದು ನರಸನ ನಾಟ್ಯಶಾಸ್ತ್ರದಲ್ಲಿ ಇದನ್ನೇ ಹೇಳಿರೋದು ಭರತಮನಿಗಳು ಹಾಗಾಗಿ ಡಾನ್ಸ್ ಅನ್ನೋದು ಇವಾಗ ನಾವು ನೋಡೋ ಹಂಗೆ ಅಲ್ಲ ಅದು ಒಂದು ದೈವಿಕವಾದಂತಹ ಕಲೆ ಅದನ್ನ ಕಲಿಯಕ್ಕೆ ಕರಗತ ಮಾಡಿಕೊಳ್ಳಕ್ಕೆ ಬಹಳ ಪರಿಶ್ರಮ ಅಂದ್ರೆ ನಿಮ್ಮ ತರಗತಿಯಲ್ಲೂ ಕೂಡ ಒಂದು ಸಬ್ಜೆಕ್ಟ್ ಅದೇ ಇರುತ್ತೆ ಅಂದ್ರೆ ನಾಟ್ಯದ ಹುಟ್ಟು ಹೇಗಾಯ್ತು ಹೌದು ಹೌದು ನಾವು ಇವಾಗ ಪರೀಕ್ಷೆ ಅಂತ ಕಟ್ ಯಾಕೆ ಮಕ್ಕಳಿಗೆ ಡಾನ್ಸ್ ನಲ್ಲಿ ಪರೀಕ್ಷೆಗಳನ್ನ ಮಾಡ್ಕೊಳ್ಳಿ ಇಂತ ನೃತ್ಯಗರುಗಳು ಉದ್ದೇಶ ಉತ್ತೇಜನ ಕೊಡ್ತಾರೆ ಅಂತಂದ್ರೆ ಡಾನ್ಸ್ ಮಾಡಿ ಕ್ಲಾಸಿಗೆ ಬರ್ತಾರೆ ಹೊತ್ತು ಡಾನ್ಸ್ ಮಾಡ್ತಾರೆ ಮನೆಗೆ ಆದ್ರೆ ಅದ್ ಹೇಗ್ ಹುಟ್ಟಿತು ಹೇಗ್ ಬೆಳೀತು ನಮ್ಮ ಭೂಮಿ ಹೇಗ್ ಬಂತು ಹೇಗ್ ಪ್ರಚಾರ ಆಯ್ತು ಗೌರವ ಖಂಡಿತವಾಗ್ಲು ಹಾಗಾಗಿ ಪರೀಕ್ಷೆ ತಗೊಳ್ಳಿ ಅಂತ ನಾವು ಟೀಚರ್ಸ್ ಡಾನ್ಸ್ ಟೀಚರ್ಸ್ ಇನ್ಸಿಸ್ಟ್ ಮಾಡ್ತೀವಿ ಕೆಲವರು ಅದನ್ನ ಮಾರ್ಕ್ಸ್ ಕಾರ್ಡ್ ರೀತಿಯಲ್ಲೇ ಅಹ್ ನೋಡೋದಾಗತ್ತೆ ಅದಾಗಬಾರದು ಇದು ಒಂದು ಜ್ಞಾನ ವರ್ಧನೆ ಆಗುವಂತಹ ಒಂದು ಮೀಡಿಯಂ ಆಗಬೇಕು ಇದು ಹೌದು ಅಂದ್ರೆ ಇವಾಗೆಲ್ಲ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಒಂಥರ ಪ್ರೈಡ್ ಫೀಲ್ ಅಂದ್ರೆ ನನ್ನ ಮಗ ಭರತನಾಟ್ಯನೂ ಮಾಡ್ತಾನೆ ಸಂಗೀತನೂ ಹೇಳ್ತಾನೆ ಸೊ ಈ ತರ ಒಂದು ಹೆಸರಿಗೋಸ್ಕರ ಈಗ ಏನೋ ಆ ಬೆಳ್ಕೊಂಡು ಬಂದಿದೆ ಅನ್ಸುತ್ತೆ ಸಾಕಷ್ಟು ನನ್ನ ವಿದ್ಯಾರ್ಥಿನಿಯರನ್ನೇ ನೋಡಿದಿನಿ ಎಷ್ಟು ಕ್ಲಾಸ್ ಹೋಗ್ತಾರೆ ಅಂದ್ರೆ ವಾರದಲ್ಲಿ ಇರುವ ಏಳು ದಿನದಲ್ಲಿ ಏಳು ತರದ ಕ್ಲಾಸಸ್ಗೆ ಹೋಗಿರ್ತಾರೆ ಸ್ವಿಮ್ಮಿಂಗ್ ಕರಾಟೆ ಆಮೇಲೆ ಏನದು ಡ್ರಾಯಿಂಗ್ ಕ್ಲಾಸಸ್ ಭರತನಾಟ್ಯ ಸಂಗೀತ ನಾನು ಅನ್ನೋದು ಎಲ್ಲ ಆಗುತ್ತೆ ಮಕ್ಕಳಿಗೆ ಕ್ಲಾಸ್ ಮೂರನೇ ಕ್ಲಾಸ್ ಮಕ್ಕಳು ಸಹಿತ ಒಂದ್ ಯೂನಿಟ್ ಟೆಸ್ಟ್ ಇದೆ ಕ್ಲಾಸಸ್ ಬರೋದಿಲ್ಲ ಯಾಕಂದ್ರೆ ವಾರ ಪೂರ್ತಿ ಅವರು ಸ್ಟಡೀಸ್ ಕಡೆ ಕಾನ್ಸಂಟ್ರೇಟ್ ಮಾಡಕ್ಕೆ ಟೈಮೇ ಇಲ್ಲ ವಾರ ಪೂರ್ತಿ ಕರಿಕ್ಯುಲರ್ ಕ್ಲಾಸಸ್ ಮಾತ್ರ ಹೋಗ್ತಾರೆ ಯಾವ್ದ್ರಲ್ಲಿ ಎಷ್ಟು ಕಲಿತಾರೆ ಎಷ್ಟು ಅದನ್ನ ಮಾಡ್ಕೋತಾರೆ ಅದು ಇಂಪಾರ್ಟೆಂಟೇ ಅಲ್ಲ ಎಷ್ಟು ಕ್ಲಾಸಸ್ ಇಷ್ಟ ಅಟೆಂಡ್ ಮಾಡಿದ್ರೆ ಆಯ್ತು ಇವಾಗ ಹಾಗೆ ಆಗ್ಬಿಡಿದೆ ಕಾಂಪಿಟೇಟಿವ್ ವರ್ಲ್ಡ್ ಯಾರ್ದೋ ಮಗ ಒಂದು ಅಬ್ಯಾಕಸ್ ಕ್ಲಾಸ್ ಗೆ ಹೋಗ್ತಾನೆ ಅಂದ್ರೆ ನನ್ ಮಗ ಹೋಗ್ಬಿಡ್ಬೇಕು ಅಲ್ಲಿಗೆ ಯಾರ್ದೋ ಮಗಳು ಹೌದು ಹೌದು ಮಕ್ಕಳನ್ನ ಪಾರ್ಕ್ ನಲ್ಲಿ ನಾವು ಜಾಸ್ತಿ ನೋಡೋದಿಲ್ಲ ಬೇರೆ ಎಲ್ಲಾ ಕ್ಲಾಸಸ್ ನಲ್ಲಿ ನೋಡಕ್ ಸಿಗುತ್ತೆ ನಿಮ್ಮ ಆರಂಭದಲ್ಲಿ ಹೇಗಿತ್ತು ಹಾಗಾದ್ರೆ ಯಾಕಂದ್ರೆ ಇವಾಗ ನೀವು ಹೇಳ್ತಾ ಇದೀರಾ ಮಕ್ಕಳನ್ನ ಪರ್ಫಾರ್ಮೆನ್ಸ್ ಕಳಿಸ್ಬೇಕು ಹಾಗೆ ಸೊ ತಾವು ಎಷ್ಟು ಎಲ್ಲ ಅಂದ್ರೆ ಇವಾಗ ಡಾನ್ಸ್ ಕ್ಲಾಸ್ ಮುಗಿಯುತ್ತಂದ್ರೆ ಡಾನ್ಸ್ ಕ್ಲಾಸ್ ಮುಗಿದ್ ಕೂಡಲೇ ಮನೆಗೆ ಹೋಗು ಹೋಮ್ ವರ್ಕ್ ಮಾಡುವ ಅನ್ನೋ ಟೆನ್ಷನ್ ಇರ್ತಾ ಇರ್ಲಿಲ್ಲ ಅಲ್ಲಿ ಹೋಗಿ ಕಾರ್ಯಕ್ರಮ ಇಲ್ಲ ನಾನ್ ಮಾಡ್ತಿದ್ದೆ ಇಲ್ಲ ನೋಡಕ್ ಹೋಗ್ತಾ ಇದ್ದೆ ಮತ್ತೆ ಹೋಮ್ವರ್ಕ್ ಖಂಡಿತ ಮುಗಿಸ್ತಾ ಇದ್ದೆ ನಾನು ನಮ್ ತಾತ ಯಾವಾಗ್ಲೂ ಹೇಳೋರು ರಾತ್ರಿ ಹನ್ನೆರಡು ಗಂಟೆ ಆಯ್ತು ಈಗ ಕುತ್ಕೊಂಡ್ ಹೋಮ್ವರ್ಕ್ ಮಾಡ್ತೀಯ ಅಂದ್ರೆ ನನ್ ಸ್ಕೂಲ್ಗೂ ಇದನ್ನ ಒಂದು ಎಕ್ಸ್ಕ್ಯೂಸ್ ಅಂತ ನಾನು ಕೊಡಕ್ ಎಂದು ನಾನು ಇಷ್ಟಪಡ್ತಾ ಇರ್ಲಿಲ್ಲ ಸೊ ರಾತ್ರಿ ದಿನದ ಕೆಲಸ ಏನಿದೆ ಜಸ್ಟ್ ಬಿಕಾಸ್ ನಾನು ಎಲ್ಲೋ ಹೋಗಿದ್ದೆ ಏನೋ ಡಾನ್ಸ್ ಕಲ್ತ್ಕೊಂಡೆ ಕ್ಲಾಸಿಗೆ ಹೋಗಿದ್ದೆ ಅಂತ ಇನ್ನ ಮಿಸ್ ಹಂಗೆ ಇರ್ತಿರ್ಲಿಲ್ಲ ಸೊ ಸ್ಕೂಲ್ ಸ್ಕೂಲ್ಗೆ ಎಷ್ಟು ಬೇಕು ಅಷ್ಟು ಪಂಕ್ಚುಯಲ್ ಆಗಿ ಅದ್ರ ಕೆಲ್ಸಾನು ಮಾಡ್ಕೋತಾ ಇದ್ದೆ ಮತ್ತೆ ಡಾನ್ಸ್ ಎಷ್ಟು ಟೈಮ್ ಬೇಕು ಅಷ್ಟು ನಾನ್ ಡಾನ್ಸಿಂಗ್ ಇಲ್ಲ ಆಗ್ತಾ ಇರ್ಲಿಲ್ಲ ಅಂದ್ರೆ ಬಹುಶಃ ಕಲೆ ಅನ್ನೋದು ಅದನ್ನ ಕಲ್ಸತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಕಲ್ಸತ್ತೆ ಮಲ್ಟಿ ಟಾಸ್ಕಿಂಗ್ ಕಲ್ಸುತ್ತೆ ಹೇಗೆಲ್ಲಾನು ಒಟ್ಟಿಗೆ ನಿಭಾಯಿಸಿ ಎಲ್ರ ಎಲ್ಲದರಲ್ಲೂ ಒಂದು ಸಮತೋಲನ ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಬಹುಶಃ ಕಲೆ ಬಟ್ ಅಷ್ಟುರಿಟಿಲ್ ಇತ್ತ ಅಂತ ಅಂದ್ರೆ ಯೋಚನೆ ಮಾಡುವಾಗ ಬಹುಶಃ ನಂಗ್ ಅವಾಗ ಏನು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಮಾಡ್ತಾ ಇದ್ದೆ ಈಗ ಅನ್ಸುತ್ತೆ ಹೌದಲ್ವಾ ಅದನ್ನೇ ಮೆಚುರಿಟಿ ಅಂತ ಕರೆಯೋದಾ ಅಂತ ಈಗ ಅನ್ಸುತ್ತೆ ಅದನ್ನು ನಾನು ಕಲೆ ಇನ್ಲೇ ಬಹುಶಃ ಕಲ್ತಿರೋದು ಇಲ್ದಿದ್ರೆ ಸಾಧ್ಯವಾಗ್ತಾ ಇರ್ಲಿಲ್ಲ ನೋಡ್ತೇವೆ ಆದ್ರೆ ಈ ಕಾಲ ತರ ಡಿಸ್ಟ್ರಾಕ್ಷನ್ಸ್ ನನ್ನ ನಾನ್ ಚಿಕ್ಕ ಬಹುಶಃ ಇರ್ತಿರ್ಲಿಲ್ಲ ಫೋನ್ಗಳು ಮೊಬೈಲ್ ಫೋನ್ಗಳೆಲ್ಲ ನಾನು ಮೊಬೈಲ್ ಫೋನ್ ಅಂತ ಕೇಳಿದ್ದೆ ಬಹುಶಃ ನಾನು ಹತ್ತೈದ್ ತರಗತಿಗೆ ಬಂದಾಗ್ಲೇನೆ ನಾನ್ ಮೊಬೈಲ್ ಫೋನ್ ಅಂತ ಕೇಳಿದ್ದು ಸೊ ಅದಕ್ಕೆ ಮುಂಚೆ ಇದು ಇಂಥ ಡಿಸ್ಟ್ರಾಕ್ಷನ್ಸ್ ಏನೂ ಇರ್ತಿರ್ಲಿಲ್ಲ ಇಲ್ಲ ಮಕ್ಕಳು ಆಡೋರು ಇಲ್ಲ ಓದೋರು ನನಗೆ ಅದ್ ಎರಡೂ ಬೇಕಿತ್ತು ಸೊ ಅದೇ ನನ್ ಒಂಥರ ಲೈಫ್ ಸ್ಟೈಲ್ ಆಗ್ಬಿಟ್ಟಿತ್ತು ನನಗೆ ಹಂಗಾಗಿ ಡಿಸ್ಟ್ರಾಕ್ಷನ್ಸ್ ಇಲ್ದಿದ್ದಾಗ ಮತ್ತೆ ಮೈನ್ ಆಗಿ ಈಗ ನೀವು ಇಷ್ಟು ಉತ್ಸಾಹದಲ್ಲಿ ಇದ್ರಿ ಅಂದ್ರೆ ನಿಮ್ಮ ಪ್ರಿ ಕೆ ನೀವು ಭರತನಾಟ್ಯ ಅಂದ್ರೆ ಉಸಿರಾಗಿತ್ತು ಸೊ ಹಾಗಾಗಿ ನೀವು ಕೊಟ್ಟಂತ ಫಸ್ಟ್ ಪ್ರೋಗ್ರಾಮ್ ನಿಮಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿರುತ್ತೆ ಸೊ ಮೆಮೊರೀಸ್ ಇದೆಯಾ ಹೌದು ಹೌದು ಬಹುಶಃ ನನ್ನ ಫಸ್ಟ್ ಪರ್ಫಾರ್ಮೆನ್ಸ್ ಬಂದು ಸೋಲೋ ಆಕ್ಚುಲ್ ಆಗಿ ಅದು ಡ್ಯೂಯೇಟ್ ಆಗಬೇಕಾಗಿತ್ತು ನಾನು ಮತ್ತೆ ನನ್ನ ಬೆಸ್ಟ್ ಫ್ರೆಂಡ್ ಇಬ್ರು ಸೇರಿ ಮೊದಲು ಯು ಕೆ ನಾನು ಅವಾಗ ಓದ್ತಾ ಇದ್ದದ್ದು ಯು ನಾನು ನನ್ನ ಫ್ರೆಂಡ್ ಇಬ್ರು ನಿಂತ್ಕೊಂಡು ಒಂದ್ ಅಲರಿಪು ಐಟಮ್ ಮಾಡಬೇಕಾಗಿತ್ತು ಅಲರಿಪು ಅನ್ನೋದು ನೃತ್ಯ ಸ್ಟಾರ್ಟ್ ಮಾಡುವಾಗ ಮಾಡುವಂತ ಇನ್ವೊಕೇಟ್ರಿ ಐಟಮ್ ಅಂತ ಏನ್ ಹೇಳ್ತೀವಿ ನೃತ್ಯ ವಿದ್ಯಾರ್ಥಿನಿ ಕಲಿಯೋದು ಅದನ್ನೇ ಪರ್ಫಾಮ್ ಮಾಡೋದು ಆ ಆ ಟೀಚರ್ ಪ್ರೋಗ್ರಾಮ್ ನಲ್ಲಿ ಮಾಡ್ಲಿ ಅಂತ ಹೇಳಿದ್ರು ಬಟ್ ಕ್ಷಣದಲ್ಲಿ ಏನಾಗ್ಬಿಡಿದೆ ನನ್ನ ಫ್ರೆಂಡ್ ನ ಅಜ್ಜಿ ಆ ದಿನ ತೀರ್ಕೊಂಡ್ಬಿಟ್ರು ಸೊ ಹಾಗಾಗಿ ಅವಳು ಬೆಳಗಾಮಗ್ ಹೊಟ್ಟೋಗ್ಬಿಟ್ಲು ನನ್ನ ಟೀಚರ್ ಕೊನೆ ಕ್ಷಣ ತನಕ ನನ್ಗೆ ಹೇಳಲಿಲ್ಲ ಯಾಕಂದ್ರೆ ನಾ ಗಾಬರಿ ಆಗ್ಬಹುದು ಅವಳಿಲ್ಲ ಅಂದ್ರೆ ನಾನು ಹೆದರ್ಕೊಳ್ಬಹುದು ಅನ್ನೋದಕ್ಕೆ ನನ್ನ ಟೀಚರ್ ನನ್ಗೆ ಹೇಳೇ ಇರ್ಲಿಲ್ಲ ಮತ್ತು ಏನು ಆ ದಿನ ನಮ್ಮ ತಾಯಿಗೆ ಒಂದು ಸರ್ಜರಿ ಆಗಿತ್ತು ಸೊ ನಮ್ಮ ತಾಯಿ ಕೂಡ ನನ್ನ ಜೊತೆಗಿರ್ಲಿಲ್ಲ ಪೂರ್ತಿ ನನ್ನ ಗುರುಗಳನ್ನೇ ನನ್ನನ್ನ ತಯಾರು ಮಾಡಿ ನೋಡ್ಕೊಂಡು ಎಲ್ಲದಕ್ಕೂ ರೆಡಿ ಮಾಡಿದ್ರು ತಂದೆ ಆ ನನ್ನ ಪರ್ಫಾರ್ಮೆನ್ಸ್ ಟೈಮಿಗೆ ಬಂದ್ರು ಪರ್ಫಾಮೆನ್ಸ್ ಆದ ಕೂಡಲೇ ಅಮ್ಮನ್ ನೋಡ್ಕೊಳ್ಲಿಕ್ಕೆ ವಾಪಸ್ ಹಾಸ್ಪಿಟಲ್ ಹೋಗ್ಬೇಕಾಯ್ತು ಸೊ ನನ್ಗೆ ಅದ್ರದೆಲ್ಲ ಪರಿಜ್ಞಾನನೇ ಇರ್ಲಿಲ್ಲ ಮೊದಲನೇ ಸತಿ ಮೇಕಪ್ ಡ್ರೆಸ್ ಎಲ್ಲ ವಿಪರೀತ ಖುಷಿ ನನ್ನ ನಾನು ಕನ್ನಡಿಯಲ್ಲಿ ನೋಡ್ಕೊಂಡು ಅಲಂಕಾರ ಮಾಡ್ಕೊಳ್ ಅದ್ರಲ್ಲೇ ಇದ್ದೆ ನಾನು ಹಾಗಾಗಿ ಸ್ಟೇಜ್ ಒಂದ್ ಬದಿಯಿಂದ ನಾನು ಮತ್ತೊಂದು ಬದಿಯಿಂದ ನನ್ನ ಫ್ರೆಂಡ್ ಬರ್ಬೇಕಾಗಿತ್ತು ಅವಳಲ್ಲಿ ನಿಲ್ದಿದ್ದಾಗ ಅಂದ್ರೆ ಎಂಟರ್ ದ ಸ್ಟೇಜ್ ಗೊತ್ತಾಗಿದ್ದು ಆಕೆ ಇಲ್ಲ ಅಂತ ನಮ್ ಟೀಚರ್ ಕೂತ್ಕೊಂಡು ಹಿಂಗಂದ್ರು ನಟುವಂಗ್ಕೊಂಡು ನೀ ಮಾಡು ಅಂದ್ರು ಅಷ್ಟೇ ನನಗೆ ಬಹುಶಃ ಶುರುವಲ್ಲಿ ಗಾಬರಿ ಆಗಿ ನನ್ನ ಟೀಚರ್ ಟೀಚರ್ನೇ ನೋಡ್ಕೊಂಡ್ ಸ್ಟಾರ್ಟ್ ಮಾಡಿದೆ ನನ್ನ ಟೀಚರ್ ಸುಮ್ನೆ ಹಿಂಗಂದ್ರು ಮುಂದೆ ಅಂತ ಅಷ್ಟೇ ಓ ನನ್ ನನ್ನ ಟೀಚರ್ ನೋಡ್ಕೊಡುದು ಅಂತ ಅವಾಗ ಗೊತ್ತಾಯ್ತು ಮುಂದೆ ತಿರುಗ್ದೆ ಡಾನ್ಸ್ ಮಾಡಿದೆ ಅಷ್ಟೇ ಸೊ ಆ ನನ್ನ ಮೊದಲನೇ ಪರ್ಫಾಮೆನ್ಸ್ ನನ್ನ ಜೀವನದಲ್ಲೇ ನನ್ ಮರೆಯಕ್ಕೆ ಸಾಧ್ಯ ಇಲ್ಲ ವೈಟ್ ಡ್ರೆಸ್ ಹಾಕೊಂಡು ನಾನು ಮಾಡಿದ್ದು ಈಗ್ಲೂ ನನಗೆ ಚೆನ್ನಾಗ್ ನೆನಪಿದೆ ಅದಾದ್ಮೇಲೆ ಪರ್ಫಾರ್ಮೆನ್ಸ್ ನಮ್ ಟೀಚರ್ ಜೊತೆ ಎಲ್ಲಾ ಕಡೆ ಓಡಾಡ್ಕೊಂಡ್ ಮಾಡೋದಾಯ್ತು ಹೀಗೆ ಹತ್ತನೇ ಕ್ಲಾಸ್ ತನಕ ನಾನು ಮಂಡ್ಯದಲ್ಲೇ ಓದಿದ್ದು ಸ್ಕೂಲಿಂಗ್ ಮತ್ತೆ ವಿದ್ಯಾಭ್ಯಾಸ ಡಾನ್ಸ್ ನದ್ದಾಯ್ತು ನಂತರ ಗುರುಗಳು ಪ್ರಕಾಶ್ ಅಯ್ಯರ್ ಅಂತ ನನ್ನ ಮಂಡ್ಯದಲ್ಲಿ ಇರುವಾಗ್ಲೇ ಆರನೇ ಕ್ಲಾಸ್ ನಂತರ ನನ್ನ ರಂಗ ಪ್ರವೇಶ ಮುಗಿದ ನಂತರ ಮತ್ತೊಂದು ಗುರುಗಳ ಹತ್ರ ಗುರು ಪ್ರಕಾಶ್ ಅಯ್ಯರ್ ಮತ್ತು ಗುರು ಮಣಿ ಅಯ್ಯರ್ ಅವರ ಹತ್ರ ನಾನು ಮುಂದಿನ ಹೆಚ್ಚಿನ ವಿದ್ಯಾಭ್ಯಾಸ ಸೇರ್ಕೊಂಡೆ. ನಾನ್ ಪ್ರತಿ ದಿನ ನೆನ್ಸ್ಕೊಳ್ಳುವಂತ ಗುರುಗಳು ಯಾಕಂದ್ರೆ ಅವರು ಬರೀ ನನ್ಗೆ ಡಾನ್ಸ್ ಮಾತ್ರ ಅಲ್ಲ ಹೇಳ್ಕೊಟ್ಟಿದ್ದು ಜೀವನದಲ್ಲಿ ಹೇಗಿರ್ಬೇಕು ಹಿರಿಯರ್ಗೆ ಹೇಗೆ ಗೌರವ ಕೊಡ್ಬೇಕು ಸ್ವಲ್ಪ ಇಂಟ್ರೋವರ್ಟ್ ಆಗಿರ್ತಿದ್ದೆ ಅಂದ್ರೆ ಅಲ್ಲಿ ತನಕ ಯಾರಾದ್ರೂ ಬಂದ್ರೆ ಒಳಗಡೆ ಓಡೋಗ್ಬಿಡೋದು ಡಾನ್ಸಿಗೆ ಮಾತ್ರ ಎಲ್ಲಾ ಜನರ ಮುಂದೆ ಬರ್ತಾ ಇದ್ದೆ ಬೋಲ್ಡ್ ಆಗಿ ಡಾನ್ಸ್ ಮಾಡ್ತಿದ್ದೆ ವಿನಃ ಮಾತಾಡೋದು ಅದೆಲ್ಲ ಮಾಡ್ತಾ ಇರ್ಲಿಲ್ಲ ಮತ್ತೆ ನಮಸ್ಕಾರ ಇಷ್ಟೇ ಮಾಡೋದು ಒಳಗುದು ಹಂಗಿರ್ತಾ ಇದ್ದೆ ನಾನು ತುಂಬಾ ಇಂಟ್ರೋವರ್ಟ್ ಆಗಿರ್ತೆ ಅವ್ರು ನನಗೆ ಹೇಳ್ಕೊಟ್ರು ಇಲ್ಲ ಹೀಗಿದ್ರೆ ಓ ಇವ್ಳಗ್ ಜಂಬಾ ಇದೆ ಹಾಗಾಗಿ ಅಂದ್ರೆ ಸ್ವಲ್ಪ ಹೆಸರು ಬೇರೆ ಹೆಸರುಗಳನ್ನ ಬ್ರ್ಯಾಂಡ್ ಮಾಡೋ ಹಾಗೆ ಆಗ್ಬಿಡತ್ತಲ್ಲ ಹಾಗಾಗಿ ನನ್ ಗುರುಗಳು ಪ್ರತಿ ಹೆಜ್ಜೆಗೂ ಹೇಳಕ್ ಶುರು ಮಾಡಿದ್ರು ಹಾಗಾಗಿ ಅದು ನನ್ಗೆ ಬರೀ ಡಾನ್ಸ್ ಕ್ಲಾಸ್ ಆಗಿರ್ಲಿಲ್ಲ ನಂದೇ ಮನೆ ತರ ನನ್ಗೆ ಪ್ರಕಾಶ್ ಸರ್ ನನ್ಗೆ ಅದನ್ನ ಟ್ರೀಟ್ ಮಾಡಿಸಿದ್ರು ಅವ್ರ ಫ್ಯಾಮಿಲಿ ನಮ್ ಫ್ಯಾಮಿಲಿ ಬೇರೆ ಅನ್ನೋ ಹಾಗೆ ನನ್ಗೆ ಎಂದೂ ಅನ್ನಿಸ್ತಾ ಇರ್ಲಿಲ್ಲ ಸೊ ಆ ಹೆಚ್ಚಿಗೆ ತುಂಬಾ ಜೀವನದ ಪಾಠ ನಾನು ಅವ್ರಿಜವಾಗ್ ನಿಜವಾಗ್ಲು ನಿಜವಾಗ್ಲು ಅದೇ ಹೇಳಿದ್ನಲ್ವಾ ನಾನು ಪ್ರತಿ ದಿನ ನೆನ್ಸ್ಕೊಳ್ಳುವಂತದ್ದು ಯಾಕಂದ್ರೆ ಈ ದಿನ ನಾನ್ ಡಾನ್ಸ್ ಡಾನ್ಸ್ ಕ್ಲಾಸ್ ಮಾಡ್ಲಿಕ್ಕೆ ನಾನು ಇಂಟ್ರೋವರ್ಟ್ ಆಗಿದ್ದವಳು ಒಂದು ಸೋಷಿಯಲ್ ಲೈಫಿಗೆ ಬರ್ಲಿಕ್ಕೆ ಆ ಮೋಟಿವೇಷನ್ ನನಗೆ ಸಿಕ್ಕಿದ್ದೇ ನನ್ನ ಗುರು ಪ್ರಕಾಶ ಆದ್ರೆ ಮಾತ್ರ ನಾವು ಜನದ್ ಜೊತೆ ಕನೆಕ್ಟ್ ಆಗಿ ಅಂದ್ರೆ ಹೊರಗಡೆ ಬಂದ ತಕ್ಷಣ ಹೌದು ಹೌದು ಮತ್ತೊಂದು ಇದು ಕಲಾವಿದರಿಗೆ ಬಹಳ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಸ್ಕಿಲ್ ಆಗಿರುತ್ತೆ ಅಲ್ವಾ ಆ ನಾನ್ ಮಾತಾಡೋದೇ ಇಲ್ಲ ನಾನ್ ಜನಗಳ ಹತ್ರ ಬೆರೆಯೋದಿಲ್ಲ ಅಂದ್ರೆ ಜನ ನನ್ನ ಹಿಂದೆನೇ ಇಟ್ಟಿರ್ತಾರೆ ಯಾರು ಅವಕಾಶ ಅನ್ನೋದು ನಮ್ಮನ್ನ ಹುಡ್ಕೊಂಡು ಬರಲ್ಲ ನಾವ್ ಕೆಲವ್ ಸತಿ ಹೋಗಿ ಕೇಳ್ಕೊಂಡು ಮಾಡ್ಬೇಕಾಗ್ತದೆ ಸೊ ಹಾಗಾಗಿ ಅವ್ರು ನನಗೆ ಬಹಳ ಅದಕ್ಕೆಲ್ಲ ಪ್ರೋತ್ಸಾಹ ಕೊಟ್ಟು ಮತ್ತೆ ನನಗೆ ಫ್ರೀ ಹ್ಯಾಂಡ್ ಕೊಟ್ಬಿಡ್ತಾ ಇದ್ರು ಅವರು ಡಾನ್ಸ್ ಕ್ಲಾಸ್ ಮಾಡುವಾಗ ಜೂನಿಯರ್ ಸೆಕ್ಷನ್ಸ್ಗೆಲ್ಲ ನಾನು ಆರನೇ ಕ್ಲಾಸ್ ನಲ್ಲಿ ಇದ್ದಾಗಲೇ ನೀ ಮಾಡು ಅಂತ ಬಿಡ್ತಾ ಇದ್ರು ಸೊ ನನ್ಗೆ ಆ ಕಾನ್ಫಿಡೆನ್ಸ್ ಅವಾಗಿಂದ ಬಂತು ಸೊ ಅವ್ರ ಬಳಿ ನಾನ್ ಸುಮಾರು ಒಂದ್ ಐದಾರು ವರ್ಷ ಕಲ್ತ್ಕೊಂಡೆ ನಂತರ ನನ್ನ ತಂದೆ ತಾಯಿಗನ್ಸ್ತು ಮಂಡ್ಯಕ್ಕಿಂತ ಬಹುಶಃ ವಿದ್ಯಾಭ್ಯಾಸಕ್ಕೆ ಮೈಸೂರಾದ್ರೆ ವಾಸಿ ಕಾಲೇಜ್ಗೆ ಯಾಕಂದ್ರೆ ನಾನ್ ಸ್ಟಡೀಸ್ ನಲ್ಲೂ ಓದ್ಲಿ ಎಷ್ಟು ಓದ್ತಾಳೆ ಮಗಳು ಓದ್ಲಿ ಬಟ್ ಡಾನ್ಸ್ ನ ಕರಿಯರ್ ಆಗಿ ತಗೊಳ್ಳಿ ಅನ್ನೋದು ನನ್ನ ತಂದೆ ತಾಯಿಗೆ ಆಸೆ ಇಲ್ವೇ ಇಲ್ವೇ ಇಲ್ಲ ಇಲ್ಲ ಸೊ ಒಳ್ಳೆ ಕಾಲೇಜ್ ಬೇಕಾ ಅಂತಂದ್ಬಿಟ್ಟು ನನಗೆ ಮೈಸೂರ್ಗೆ ನಮ್ ತಂದೆ ತಾಯಿ ತುಂಬಾ ಕನಸಿನಿಂದ ಕಟ್ಟಿದಂತಹ ಮನೆ ಮಾರಿ ನನಗೆ ಮೈಸೂರಿಗೆ ಕರ್ಕೊಂಡ್ ಹೋದ್ರು ಅದ್ ಸ್ವಲ್ಪ ನನ್ಗ ಅನ್ಸುತ್ತೆ ಈಗಿನ ಕಾಲದಲ್ಲಿ ಕೇಳಕ್ಕೂ ನೋಡಕ್ಕೂ ಬಹಳ ವಿರಳ ಅಂತ ಅನ್ಸುತ್ತೆ ಮಗಳ ಭವಿಷ್ಯಕ್ಕೋಸ್ಕರ ಇಷ್ಟೆಲ್ಲ ತ್ಯಾಗ ತುಂಬಾ ತ್ಯಾಗ ಮಾಡಿದ್ರೆ ತುಂಬಾ ತ್ಯಾಗ ಮಾಡಿದ್ರೆ ಅದ್ರಲ್ಲೇ ಎಷ್ಟು ಕನ್ಸಿದೆ ಅಂತ ಗೊತ್ತಾಗುತ್ತೆ ಡೆಫಿನೆಟ್ಲಿ ತುಂಬಾ ದೊಡ್ಡ ಜವಾಬ್ದಾರಿ ನಿಮಗೆ ಹೌದು ಅವರು ಅವಾಗೆಲ್ಲ ಡಾನ್ಸ್ ಕಾಂಪಿಟೇಷನ್ಸ್ ಅಂತ ನಡೀತಾ ಇದ್ದಿದ್ದು ಬೆಂಗಳೂರಿನಲ್ಲೇ ಮಂಡ್ಯ ಅನ್ನೋದು ಒಂದು ಚಿಕ್ಕ ಸಿಟಿ ಆಗಿತ್ತು ಸೊ ಡಾನ್ಸ್ ಕಾಂಪಿಟೇಷನ್ಸ್ ಅನ್ನೋದು ಬೆಂಗಳೂರಿನಲ್ಲೇ ನನ್ನ ತಾಯಿಗೆ ದಿನಾ ಬೆಳಗ್ಗೆ ಏನ್ ಕೆಲಸ ಅಂತಂದ್ರೆ ನಮ್ಮ ತಂದೆಗೆ ನಮ್ಮ ಅಣ್ಣಂಗೆ ನನಗೆ ಸ್ಕೂಲಿಗೆ ರೆಡಿ ಮಾಡೋದು ಕಳಿಸ್ಬಿಡೋದು ತಕ್ಷಣ ಪೇಪರ್ ನ್ಯೂಸ್ ಪೇಪರ್ ಹಿಡ್ಕೊಳೋದು ಯಾವ ನಲ್ಲಿ ಯಾವ ದು ಏನು ಅನೌನ್ಸ್ಮೆಂಟ್ ಆಗಿದೆ ತೆಗೆಯೋದು ಅವ್ರಿಗೆ ಕಾಲ್ ಮಾಡಿ ಯಾವತ್ತು ಏನು ಎತ್ತ ಎಲ್ಲ ಡೀಟೇಲ್ಸ್ ತಿಳ್ಕೊಳದು ನಾನು ಸ್ಕೂಲಿಂದ ಬರುವಾಗ ನನ್ಗೆ ಹೇಳೋದು ಈ ದಿನ ಈ ಕಾಂಪಿಟೇಷನ್ ಇದ್ದ ನೀನು ಪ್ರಾಕ್ಟಿಸ್ ಮಾಡಬೇಕು ರೆಡಿ ಆಗಬೇಕು ನಂದಿ ಏನು ಪ್ರಾಕ್ಟೀಸ್ ಮಾಡ್ಬೇಕು ರೆಡಿ ಆಗ್ಬೇಕು ಅಷ್ಟೇ ದಿನ ಬಂದವತ್ತು ನಮ್ ತಾಯಿ ಮಂಡ್ಯದಿಂದ ಇಲ್ಲಿ ಕರ್ಕೊಂಡ್ ಬರೋರು ಇಲ್ಲಿ ರೆಡಿ ಮಾಡಿ ಡಾನ್ಸ್ ಕಾಂಪಿಟೇಷನ್ ಆದ್ಮೇಲೆ ಕರ್ಕೊಂಡು ಹೋಗೋರು ಹಾಗೆ ತುಂಬಾ ಕಾಂಪಿಟೇಷನ್ಸ್ ನಲ್ಲಿ ನನ್ನ ಕರ್ಕೊಂಡ್ ಬಂದು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಒಂದ್ ಕಾಲ ಇತ್ತು ಯಾವ್ದೋ ಮಂಡ್ಯದಿಂದ ಒಂದ್ ಹುಡುಗಿ ಬರತ್ತೆ ಬೆಂಗಳೂರಿಗೆ ಡಾನ್ಸ್ ಕಾಂಪಿಟೇಷನ್ ಅಲ್ಲಿ ಪ್ರೈಸ್ ಹಾಗೆ ಇಲ್ಲಿ ಎಲ್ಲ ಮಾತಾಡ್ಕೊತಾ ಇದ್ದು ಅವಳಗ್ ಪ್ರೈಸ್ ಹೊಟ್ಟೋಗ್ಬಿಡತ್ತೆ ಯಾವಾಗ್ಲೂ ಅಂತ ನನ್ಗೆ ಖಾಲಿ ಕೈ ಹೋಗಿ ನೆನಪೇ ಇಲ್ಲ ನನಗೆ ಯಾವ ಕಾಂಪಿಟೇಷನ್ ಬಂದ್ರು ಫಸ್ಟ್ ಇಲ್ಲ ಸೆಕೆಂಡ್ ಪ್ರೈಸ್ ಖಂಡಿತವಾಗ್ಲು ದೇವರ ಆಶೀರ್ವಾದ ನನ್ನ ತಂದೆ ತಾಯಿ ಪ್ರೋತ್ಸಾಹ ಅಷ್ಟೇನೆ ಅಂದ್ರೆ ನಾನ್ ಬೇರೆ ಏನು ಯೋಚನೆ ಮಾಡ್ತಾ ಇರಲಿಲ್ಲ ಪ್ರೈಸ್ ಆಗ್ಲಿ ಬರೀ ಪರ್ಫಾರ್ಮೆನ್ಸ್ ಮಾಡೋದಲ್ಲ ಈ ಕಾಂಪಿಟೇಷನ್ಸ್ ಇದ್ದಾಗ ಒಂದ್ ಏನ್ ಕಲಿತೀವಿ ಅಂದ್ರೆ ನನಗಿಂತ ಇನ್ ಯಾರೋ ಒಬ್ರು ಇವಾಗ ಪ್ರೈಸ್ ಬರ್ಲಿಲ್ಲ ಅಂದ್ರೆ ಆ ಮೀನ್ ಚೆನ್ನಾಗಿ ಮಾಡ್ಲಿಲ್ಲ ಅಹ್ ನನಗಿಂತ ಯಾರೋ ಇನ್ನೂ ಚೆನ್ನಾಗ್ ಮಾಡ್ತಿರೋರು ಇದಾರೆ ಅವರ ಹಂತಕ್ಕೆ ನಾನ್ ಬೆಳಿಬೇಕು ನಾನ್ ಇನ್ನ ಕಲಿಬೇಕು ಸಾಧನೆ ಇನ್ನೂ ಮಾಡ್ಬೇಕು ಅಂತ ಆಗುತ್ತೆ ಸೊ ನಿಮ್ಮ ಪ್ರಕಾರ ಆಗ್ರಿ ಬಹುಮಾನಗಳೆಲ್ಲ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಬ್ಬ ಕಲಾವಿದನಿಗೆ ಪ್ರೋತ್ಸಾಹ ಅಂದ್ರೆ ಎಸ್ಪೆಷಲಿ ಈಗ ಬಹುಮಾನ ಅಂತ ಹೇಳುವಂತ ವರ್ಣನ ಫಸ್ಟ್ ಸೆಕೆಂಡ್ ಥರ್ಡ್ ಸೊ ಕೆಲವರು ಏನಾಗ್ತಾರೆ ಅಂತ ಹೇಳಿದ್ರೆ ಅದ್ರಲ್ಲೇ ಡಿಪ್ರೆಷನ್ ಹೋಗ್ತಾರೆ ನನ್ನ ಪ್ರೈಸ್ ಖಂಡಿತವಾಗ್ಲೂ ಆಗ್ಬಾರ್ದು ನಾ ಹೇಳ್ದಂಗೆ ಇದು ನನ್ನ ಗುರುಗಳು ನನಗೆ ಹೇಳಿದ್ದು ಪಾಠ ಫಸ್ಟ್ ಸೆಕೆಂಡ್ ಥರ್ಡ್ ನಲ್ಲಿ ನೀನ್ ಇಲ್ಲ ಅಂದ್ರೆ ಇಟ್ ಡಸಂಟ್ ಮೀನ್ ಯುರ್ ಔಟ್ ಆಫ್ ದ ಕಾಂಪಿಟೇಷನ್ ಇಲ್ಲ ನೀನು ಫಸ್ಟ್ ಸೆಕೆಂಡ್ ಥರ್ಡ್ ಆ ದಿನ ಅವ್ರು ನಿನ್ಗಿಂತ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಯಾವುದೋ ಒಂದು ಕಾಂಪಿಟೇಷನ್ ಅಲ್ಲಿ ನಿನಗ್ ಫಸ್ಟ್ ಬಂದು ಆ ಕಾಂಪಿಟೇಷನ್ ಅಲ್ಲಿ ಫಸ್ಟ್ ಬಂದವಳಿಗೆ ಪ್ರೈಸೇ ಬರದೇ ಇರಬಹುದು ಅಂದ್ರೆ ಆ ದಿನದ ನಿನ್ನ ಪರ್ಫಾರ್ಮೆನ್ಸ್ ಮೇಲೆ ಆ ಕಾಂಪಿಟೇಷನ್ ನ ಜಡ್ಜ್ ಮಾಡ್ತಾರೆ ಆ ಜಡ್ಜಸ್ ಗೆ ನೀನ್ ಯಾರೋ ನಿನ್ನ ಸಾಧನೆ ಏನು ನಿನ್ನ ಬ್ಯಾಕ್ ಏನು ಏನು ಗೊತ್ತಿರಲ್ಲ ಆ ದಿನ ನೀನ್ ಏನ್ ಪ್ರಸ್ತುತಿ ಪಡಿಸ್ತೀಯ ಅದಕ್ಕೆ ಮಾತ್ರ ಹಾಗಾಗಿ ನೀನ್ ಲೀಗಲ್ ಇಲ್ಲ ಅಂತ ಅಲ್ಲ ಆ ಕಾಂಪಿಟೇಷನ್ ಗೆ ನಿನ್ನ ಸಾಧನೆ ಕಮ್ಮಿ ಆಗಿದೆ ಹಾಗಾಗಿ ನೆಕ್ಸ್ಟ್ ಹೋಗುವಾಗ ಮತ್ತಷ್ಟು ಸಾಧನೆ ಮಾಡಬೇಕು ಮತ್ತಷ್ಟು ಪ್ರಾಕ್ಟೀಸ್ ಮಾಡಬೇಕು ಮತ್ತೆ ಹೋಗ್ಬೇಕು ಅಂತ ಮಾತುಗಳು ಈಗಲೂ ನನ್ನ ತಲೆಯಲ್ಲಿ ಇದೆ ನಮ್ಮ ಪ್ರಕಾಶ್ ಸರ್ ಯಾವಾಗ್ಲೂ ಹೇಳ್ತಾ ಇದ್ರು ಡಾನ್ಸ್ ನಲ್ಲಿ ಇವಾಗ ಕ್ಲಾಸ್ ಆಗುವಾಗ ಟೀಚರ್ಸ್ ಕರೆಕ್ಷನ್ ಕೊಡ್ತಾರೆ ನೀನ್ ಕಣ್ಣು ಹಂಗ್ ಹೋಗ್ಬೇಕಿತ್ತು ಕೈ ಹೀಗೆ ಹಿಡಿಬೇಕಿತ್ತು ನಮ್ ಗುರುಗಳು ಹೇಳ್ತಿದ್ರು ಒಂದು ಕರೆಕ್ಷನ್ ನ ಒಂದ್ ಸತಿ ಹೇಡಿಸ್ಕೊಂಡ್ರೆ ಜೀವನ ಪರ್ಯಂತ ನೆನ್ಪಿಟ್ಕೋಬೇಕು ಪದೇ ಪದೇ ಅದನ್ನ ತಪ್ಪು ಮಾಡಬಾರ್ದು ತಪ್ಪುಗಳು ಹೊಸದಾಗಿರ್ಬೇಕು ಅವಾಗ್ಲೇ ಕಲಿಕೆ ಹೊಸದಾಗತ್ತೆ ಅಂತ ಯಾವಾಗ್ಲೂ ಹೇಳ್ತಿತ್ತು ಸೊ ಇದೆಲ್ಲ ನಾನ್ ಚಿಕ್ಕ ವಯಸ್ಸಿನಲ್ಲಿ ಕೇಳಿ ಕೇಳಿ ಬರೀ ಇಂಥದ್ರಲ್ಲೇ ನಾನ್ ಬೆಳೆದ ಕಾರಣ ನನ್ಗೆ ಬೇರೆ ಏನು ಹೊಸದಾಗಿ ವಿಶೇಷವಾಗಿ ಏನು ಕಾಣಿಸ್ಲಿಲ್ಲ ನಂತರ ಮೈಸೂರಿಗೆ ಶಿಫ್ಟ್ ಆದ್ಮೇಲೆ ಗುರು ನಂದಿನೀಶ್ವರ್ ಮತ್ತು ಶ್ರೀ ರೋಹಿತಾ ಈಶ್ವರ್ ಅವರ ಹತ್ರ ರಾಸಬೃಂದ ಸ್ಕೂಲ್ ಆಫ್ ಮ್ಯೂಸಿಕ್ ಅಂಡ್ ಡಾನ್ಸ್ ನಲ್ಲಿ ನನ್ನ ಎನ್ರೋಲ್ಮೆಂಟ್ ಆಗುತ್ತೆ ಇನಿಷಿಯಲಿ ನಿಮಗೆ ಜೂನಿಯರ್ ಮತ್ತೆ ಸೀನಿಯರ್ ಎರಡೂ ಪರೀಕ್ಷೆ ಆಗಿತ್ತು ಶಿಫ್ಟ್ ಆಗಿತ್ತು ಯೂಶ್ವಲಿ ಏನಾಗುತ್ತೆ ಅಂದ್ರೆ ಡಾನ್ಸ್ ನಲ್ಲಿ ಬಹಳ ಬೇರೆ ಬೇರೆ ಸ್ಟೈಲ್ ಅಥವಾ ಬಾನಿ ಅಂತ ಏನ್ ಕಲಿತೀವಿ ಆ ಇರತ್ತೆ ಸೊ ನಾ ಮುಂಚೆ ೂರ್ ನಲ್ಲಿ ಮತ್ತೆ ಪ್ರಕಾಶ್ ಸರ್ ಹತ್ರ ಸೇರುವಾಗ ಒಳ ಊರ್ ಸ್ಟೈಲ್ ನಲ್ಲಿ ಕಲ್ತ್ಕೊಂಡೆ ಮೈಸೂರಿಗೆ ಶಿಫ್ಟ್ ಆದ್ಮೇಲೆ ತಂಜಾವೂರ್ ಸ್ಟೈಲ್ ನಲ್ಲಿ ನನ್ನ ಗುರುಗಳು ನಂದಿನೀಶ್ವರ್ ಮತ್ತು ರೋಹಿತಾಶ್ವರ್ ಅವರು ಪಾಠ ಮಾಡೋರು ಸೊ ಇನಿಷಿಯಲ್ ಏನಾಯ್ತಂದ್ರೆ ನಾನ್ ಅಲ್ಲಿ ತನಕ ಅಂಟಿಲ್ ಮೈ ಟೆಂತ್ ಸ್ಟ್ಯಾಂಡರ್ಡ್ ತುಂಬಾ ಆಗಿರ್ತಾ ಇದ್ದೆ ಪರ್ಫಾರ್ಮೆನ್ಸಸ್ ಕಾಂಪಿಟಿಷನ್ಸ್ಕೂಲು ತುಂಬಾ ಬಿಸಿ ಆಗಿರ್ತಿದ್ದೆ ನಾ ಮೈಸೂರಿಗೆ ಶಿಫ್ಟ್ ಆದ ಕೂಡಲೇ ನನ್ನ ಗುರುಗಳು ಹೇಳಿದ್ರು ಇಷ್ಟ ನಿನ್ಗೆ ಹೆಸರು ಎಲ್ಲ ಇದೆ ಅಲ್ವಾ ಇವಾಗ ಲೆಟ್ ಅಸ್ ಫೋಕಸ್ ಮೋರ್ ಆನ್ ಆಕ್ಚುಯಲ್ ಲರ್ನಿಂಗ್ ಅಂತ ಹೇಳಿದ್ರು ಅವಾಗ ನಾ ನನ್ ಕೇಳಿದ್ರು ನಿನ್ ತಲೆನ ಪ್ರತಿ ಕ್ಲಾಸ್ ಬರೋವಾಗ ಖಾಲಿ ಇಟ್ಕೊಂಡ್ ಬರಬೇಕು ಬಿನ್ವಸ್ ನಾನು ಏನ್ ಇವಾಗ ಹೇಳ್ಕೊಡ್ತೀನಿ ಅಲ್ವಾ ಅದನ್ನ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅವಾಗ ನಿನ್ ಪ್ರೊಫೆಷನ್ಸಿ ಲೆವೆಲ್ ಹೋಗಕ್ ಸಾಧ್ಯ ನೀ ಹಳೆ ಬ್ಯಾಗೇಜ್ ನ ತಲೆಯಲ್ಲಿ ಇಟ್ಕೊಂಡು ನಿನ್ನ ಹಳೆ ಸಾಧನೆಗಳ ಕಿರೀಟಗಳನ್ನೆಲ್ಲ ಹಾಕೊಂಡು ನನ್ನ ಕ್ಲಾಸಿಗೆ ನೀನ್ ಬಂದ್ರೆ ಇಲ್ಲಿ ಅವಕಾಶ ಇಲ್ಲ ಅಂದ್ರು ಅದು ನನ್ ಮನ್ಸಿನಲ್ಲಿ ತುಂಬಾ ನಾಟ್ತು ಅಂದ್ರೆ ನಾವ್ ಏನ್ ಸಾಧನೆ ಮಾಡ್ತೀವಿ ಅಲ್ಲಲ್ಲೇ ಮರಿಬೇಕು ಅದನ್ನ ನಾವು ಅದನ್ನ ನನ್ನ ಹೆಗಲ್ ಮೇಲೆ ಹಾಕೊಂಡ್ ಹಾಕೊಂಡ್ ಹೋದ್ರೆ ಕಲಿಕೆ ತುಂಬಾ ಕಮ್ಮಿ ಆಗ್ಬಿಡತ್ತೆ ಸೊ ಕರೆಕ್ಟ್ ನಾನು ಇಷ್ಟು ದಿನ ಏನು ಕಲ್ತಿದ್ದೆ ಅಥವಾ ನನ್ನ ನನಗೆ ಪ್ರೈಸಸ್ ಏನ್ ಬಂದಿದೆ ಅವಾರ್ಡ್ಸ್ ಏನ್ ಬಂದಿದೆ ನನಗೆ ಏನ್ ಸನ್ಮಾನ ಮಾಡಿದರೆ ಅದೆಲ್ಲ ಆ ಮೊಮೆಂಟರಿ ಅದನ್ನೆಲ್ಲ ನಾನು ಬಿಟ್ಟು ಹೋದ್ರೇನೆ ನಾನು ಮತ್ತೆ ಕಲಿಯಕ್ಕಾಗತ್ತೆ ಅನ್ನೋದು ಸ್ಟಾರ್ಟ್ ಆಯ್ತು ಸರಿ ಅಂತ ಹೇಳಿ ಹೋದೆ ನನಗೆ ಸ್ಟಾರ್ಟ್ ಮಾಡಿದ್ದು ಇವಾಗ ಆಲ್ರೆಡಿ ಸೀನಿಯರ್ ಪರೀಕ್ಷೆ ಮುಗ್ದಿದೆ ಡೈರೆಕ್ಟ್ ಆಗಿ ವಿದ್ವತ್ ಪಾಠ ಇಲ್ಲ ಹಾಗೆ ಮಾಡಲಿಲ್ಲ ಶುರುವಿಂದ ತಟ್ಟಡುವಿನಿಂದ ಸ್ಟಾರ್ಟ್ ಮಾಡಿದ್ರು ಎರಡು ವರ್ಷಗಳ ಕಾಲ ಬರೀ ಶೈಲಿಯನ್ನು ನಾನು ಚೇಂಜ್ ಮಾಡಿ ನನ್ನ ಬೇಸಿಕ್ಸ್ ನ ಪಾಲಿಶ್ ಮತ್ತೆ ಕರೆಕ್ಷನ್ಸ್ ಮಾಡ್ಕೊಳೋದ್ರಲ್ಲಿ ಎರಡು ವರ್ಷ ಆಯ್ತು ಹಾಗಾದ್ರೆ ಚೇಂಜಸ್ ತಂದ್ರು ಅಂತ ಹೇಳಿ ಅದಕ್ಕೇನಾದ್ರು ಮೇನ್ ರೀಸನ್ ರೀಸನ್ ಅಂತ ಏನಿಲ್ಲ ಯಾಕಂದ್ರೆ ನೀವು ಹಿಂದಿನ ಕಲ್ತಂತಹ ಗುರುಗಳ ಶೈಲಿ ನಿಮಗೆ ಬಂದಿರತ್ತೆ ಹೌದು ಹೌದು ಯೂಶ್ವಲಿ ಏನಾಗ್ತದೆ ಅಂದ್ರೆ ನಾವು ಯಾರ್ ಗುರುಗಳ ಹತ್ರ ಹೋಗ್ತೀವಿ ಅವರ ಶೈಲಿಯನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗ್ತದೆ ಸೊ ಒಂದು ಇಟ್ಸ್ ಗುಡ್ ನಾವು ಸಾಕಷ್ಟು ಶೈಲಿಗಳನ್ನ ಕಲಿತೀವಿ ಮತ್ತೊಂದು ಒಂದು ಶೈಲಿಯನ್ನ ಆಳವಾಗಿ ಕಲಿಬೇಕಂದ್ರೆ ಬೇಸಿಕ್ಸ್ ಆಗ್ಬೇಕು ಸೊ ವಿದ್ವತ್ ಲೆವೆಲ್ ಅಲ್ಲಿ ಹೋಗ್ಬಿಟ್ಟು ನಾನು ಒಂದು ವರ್ಣ ಒಂದು ಸ್ವರ ಒಂದು ಶಬ್ದ ಕಲಿತು ಬಿಡ್ತೀನಿ ಅಂದ್ರೆ ಶೈಲಿಯ ಪರಿವರ್ತನೆ ಆಗಲ್ಲ ಅಥವಾ ಶೈಲಿಯ ಒಂದು ಆಳ ಏನು ಅರಿವಿಗೆ ಬರೋದೇ ಇಲ್ಲ ಹಾಗಾಗಿ ನನ್ನ ಟೀಚರ್ ಇಟ್ಸ್ ಓಕೆ ನೀನು ಡಾನ್ಸ್ ಐಟಮ್ಸ್ ಅನ್ನೆಲ್ಲ ಹಿಂಗ್ ಹೇಳಿದ್ರೆ ಹಿಂಗ್ ಮಾಡಬಹುದು ಅಷ್ಟು ಪ್ರೌಢಿಮೆ ಅಂತೂ ಇದೆ ಆದ್ರೆ ನೀನ್ ಅರ್ಥ ಮಾಡ್ಕೊಳ್ಬೇಕು ಮುಂದೆ ಹೋಗಿ ನೀ ಶೈಲಿಯನ್ನ ಕಲಿಸಬೇಕಂತಂದ್ರೆ ನೀನ್ ಅದ್ರ ಆಡ ತಿಳ್ಕೊಂಡಿರ್ಬೇಕು ಅಂತ ಸೊ ತಟ್ಟಡವಿನಿಂದ ಮತ್ತೆ ಪ್ರಾರಂಭ ಆಯ್ತು ಅವಾಗ ಏನಾಯ್ತು ಫಸ್ಟ್ ಪಿ ಯು ಸಿ ಮತ್ತೆ ಸೆಕೆಂಡ್ ಪಿ ಯು ಸಿ ಹತ್ ಹತ್ರದವರೆಗೂ ಯಾವ್ದು ಪರ್ಫಾರ್ಮೆನ್ಸಸ್ ಅಥವಾ ನಾ ಹೋಗ್ಲಿಲ್ಲ ಐ ಟುಕ್ ಆಫ್ ದಾಟ್ ನನ್ನ ಫೋಕಸ್ ಪೂರ್ತಿ ಕಲಿಕೆ ಕಡೆ ಇತ್ತು ಡಾನ್ಸ್ ಕ್ಲಾಸ್ ಬಿಟ್ರೆ ಟ್ಯೂಷನ್ಸ್ ಹೋಗ್ತಾ ಇದ್ದೆ ಮತ್ತೆ ಓದ್ತಾ ಇದ್ದೆ ಸೊ ಅವಾಗ ನನಗೆ ಐ ಗಾಟ್ ಕ್ವಾಲಿಟಿ ಟೈಮ್ ಟು ಅಂಡರ್ಸ್ಟ್ಯಾಂಡ್ ದಿ ಆರ್ಟ್ ಫಾರ್ಮ್ ತುಂಬಾ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾಯ್ತು ಮತ್ತೆ ಅವ್ರು ಹೇಳ್ತಾ ಇದ್ರು ಪರೀಕ್ಷೆ ಎಲ್ಲ ಅಂದ್ರೆ ವಿದ್ವತ್ ಪರೀಕ್ಷೆ ಪ್ರೀ ವಿದ್ವತ್ ಮತ್ತೆ ಪೋಸ್ಟ್ ವಿದ್ವತ್ ಅಂತ ಎರಡು ವಿದ್ವತ್ನ ಪರೀಕ್ಷೆಗಳಿರುತ್ತೆ ಅವ್ರು ಹೇಳಿದ್ರು ಪರೀಕ್ಷೆ ಯಾವ್ದು ಬೇಕಾದ್ರೂ ನೀನ್ ತಗೊಳ್ಬಹುದು ನೀನ್ ಕಲ್ತಿದ್ರೆ ಆ ಜ್ಞಾನ ಒಂದಿದ್ರೆ ಆಯ್ತು ಅಂತ ಸೊ ಎಷ್ಟೋ ಜನ ಹೇಳ್ತಾರಲ್ಲ ನನಗೆ ಸುಮಾರು ಜನ ಹೇಳುದ ನಾನು ಕೇಳಿದ್ದೇನೆ ಅಂದ್ರೆ ಜೂನಿಯರ್ ಆಗಿರ್ಲಿ ಸೀನಿಯರ್ ಆಗಲಿ ವಿದ್ವತ್ ಆಗಿರ್ಲಿ ಎಕ್ಸಾಮ್ ಜಸ್ಟ್ ಫಾರ್ ನಮ್ಕೆ ವ್ಯವಸ್ಥೆ ಅಷ್ಟೇ ಕಲಿಕೆ ಹಂತದಲ್ಲಿ ನಾವು ತೊಳ್ಕೊಳ್ತೇವೆ ಅದೇ ಇಂಪಾರ್ಟೆಂಟ್ ಸೊ ಅವಾಗ ನಾನು ಹೆಚ್ಚು ಹೆಚ್ಚು ಕಲಿಯಕ್ ಶುರು ಮಾಡಿದೆ ಮತ್ತೆ ಅವರು ಒಂದು ಲೆವೆಲ್ ಆಗೋವರೆಗೂ ಪ್ರೋಗ್ರಾಮ್ ಮಾಡಕೂಡ್ದು ಅಂತಾನೆ ಹೇಳಿದ್ರು ನನಗೆ ಆಯ್ತು ಅಂತ ನಾನು ಸ್ವಲ್ಪ ಇನಿಷಿಯಲಿ ನನಗೆ ಒಂದು ಚೇಂಜ್ ಪ್ಲೇಸ್ ಚೇಂಜ್ ಆಫ್ ಎನ್ವೈರನ್ಮೆಂಟ್ ಮತ್ತೆ ಸಡನ್ ಆಗಿ ಒಂದು ಸೆಲೆಬ್ರಿಟಿ ಫೀಲಿಂಗ್ ಇತ್ತು ಸ್ಕೂಲ್ ನಲ್ಲಿ ರಾಧಿಕಾ ಅಂದ್ರೆ ಡಾನ್ಸ್ ಡಾನ್ಸ್ ಅಂದ್ರೆ ರಾಧಿಕಾ ಹಾಗೆ ಆಗ್ಬಿಟ್ಟಿತ್ತು ಸ್ಕೂಲ್ಗೆಲ್ಲರಿಗೂ ಏನೇ ಈವೆಂಟ್ ಆಗ್ಲಿ ಏನೇ ಫಂಕ್ಷನ್ ಆಗಲಿ ರಾಧಿಕ ಒಂದ್ ಡಾನ್ಸ್ ಅಥವಾ ರಾಧಿಕಾ ಅಂದ್ ಒಂದು ಗ್ರೂಪ್ ನಂದೇ ಒಂದು ಗ್ರೂಪ್ ಮಾಡ್ಕೊಂಡು ನಮ್ದು ಡಾನ್ಸ್ ಸಡನ್ ಆಗಿ ಒಂಥರ ಟು ವಿತ್ಡ್ರಾ ಫ್ರಮ್ ದಟ್ ಸ್ವಲ್ಪ ಕಷ್ಟನೇ ಆಯ್ತು ಇನಿಷಿಯಲಿ ಒಂದ್ ಆರು ತಿಂಗಳು ತುಂಬಾ ಕಷ್ಟಪಟ್ಟೆ ಮನೆಗ್ ಡಾನ್ಸ್ ಕ್ಲಾಸ್ ಗೆನೋ ಖುಷಿಯಾಗಿ ಹೋಗ್ತಿದ್ದೆ ಡಾನ್ಸ್ ಕ್ಲಾಸ್ ಮುಗಿಸ್ಕೊಂಡ್ ಬಂದ್ ತುಂಬಾ ಅಳ್ತಾ ಇದ್ದೆ ಯಾಕೆ ನಾನು ಏನು ಮಾಡಕ್ ಆಗ್ತಾ ಇಲ್ಲ ಕಲಿತಿದ್ದೆ ಅದೆಲ್ಲ ನಂತರ ಅಯ್ಯೋ ನಾನು ಏನು ಮಾಡೋಕೆ ಆಗ್ತಾ ಇಲ್ಲ ಏನು ಮಾಡೋಕೆ ನಮ್ಮಮ್ಮ ಅಪ್ಪ ಕೂರ್ಚ್ಕೊಂಡು ನನ್ನ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಇಲ್ಲ ನೋಡು ಇಷ್ಟು ವರ್ಷ ನೀನ್ ಪರ್ಫಾರ್ಮ್ ಮಾಡಿದ್ಯಾ ಅಲ್ವಾ ಈಗ ಒಂದು ಬ್ರೇಕ್ ಸಿಕ್ಕಿದೆ ಆ ಬ್ರೇಕ್ ಅನ್ನೋದು ನಿನ್ನ ಡಾನ್ಸ್ ನಿಂದ ಆಚೆ ಹಾಕ್ಲಿಕ್ಕಲ್ಲ ಇನ್ನು ಮುಂದೆ ಮುಂದುವರ್ಲಿಕ್ಕೆ ಹಾಗಾಗಿ ನೀನ್ ಇದನ್ನ ಯು ಶುಡ್ ಟೇಕ್ ಇಟ್ ಪಾಸಿಟಿವ್ಲಿ ಇದನ್ನ ನೀ ಕಲಿಕೆಯ ಟೈಮ್ ಆಗೇ ಉಪಯೋಗಿಸ್ಕೊಳ್ಬೇಕು ಅಂತ ಅವ್ರು ಮೋಟಿವೇಟ್ ಮಾಡಿದ್ರು ಆಮೇಲೆ ನನಗೆ ಆ ಒಂದು ವಾತಾವರಣದ ಚೇಂಜಸ್ ಇತ್ತಲ್ವಾ ಅಂದ್ರೆ ನಾನ್ ಬೆಳದ್ ವಾತಾವರಣಕ್ಕೂ ಈಗ ಸಡನ್ ಆಗಿ ಬೇರೆ ಸಿಟಿ ಆಗಿದ್ರಿಂದ ಫ್ರೆಂಡ್ಸ್ ಗೊತ್ತಿರೋರು ಆತರ ಏನು ಇರ್ತಾರೆ ಇನಿಷಿಯಲಿ ಸ್ವಲ್ಪ ಸ್ಟ್ರಗಲ್ ಇತ್ತು ಅದು ನನ್ನ ಸ್ವಲ್ಪ ರಿಫ್ಲೆಕ್ಟ್ ಆಯ್ತು ನನ್ನ ಪಿ ಯು ಸಿ ಅಲ್ಲಿ ಬಂದಾಗ ಯೂಶ್ಲಿ ಮ್ಯಾಥ್ಸ್ ಔಟ್ ಆಫ್ ಔಟ್ ತೆಗ್ದೇ ನನಗೆ ರೂಢಿ ಅವಾಗ ಫಸ್ಟ್ ಪಿ ಯು ಸಿ ಅಲ್ಲಿ ನಲ್ವತ್ತೈದಕ್ಕೆ ಒಮ್ಮೆ ನನ್ನ ಲೈಫ್ ನಲ್ಲಿ ಕಮ್ಮಿ ಅಂದ್ರೆ ಅದೇನೆ ಇಪ್ಪತ್ತಾರು ಮಾರ್ಕ್ಸ್ ತೆಗ್ದೆ ನಿಮಗ್ ಗೊತ್ತಲ್ವಾ ಸ್ಕೂಲ್ ಮುಗಿಸಿ ಕಾಲೇಜ್ ಅಂದ್ರೆ ಒಂಥರ ಏನೋ ಫ್ರೀ ಅನ್ನೋ ಪರಿಸರ ಅನ್ನೋ ಕಲ್ಪನೆ ಇತ್ತು ನನ್ನ ಓ ನಾನು ಸ್ಕೂಲ್ ಮುಗಿಸಿದೆ ಇವಾಗ ನಾನು ಕಾಲೇಜ್ ನಲ್ಲಿ ಇದೀನಿ ಅಂದ್ರೆ ಫ್ರೀ ಕಲ್ ಪರಿಕಲ್ಪನೆ ಉಗ್ರಲ್ಲ ಬೆಳೆಸೋದು ಅದಕ್ಕೆ ನೇಲ್ ಪಾಲಿಶ್ ಹಾಕೋದು ಅದೆಲ್ಲ ಸ್ಟಾರ್ಟ್ ಆಯ್ತು ನನಗೆ ಫಸ್ಟ್ ಪಿ ಯು ಸಿಗ್ ಬಂದ್ ಕೂಡಲೇ ಯಾವತ್ತು ನನ್ನ ಮಾರ್ಕ್ಸ್ ಶೀಟ್ ಸಿಕ್ತೋ ಮ್ಯಾಥ್ಸ್ ಇದು ಇಪ್ಪತ್ತಾರು ಮಾರ್ಕ್ಸ್ ತುಂಬಾ ಅತ್ತೆ ನಾನೇ ಪ್ರಶ್ನೆ ಮಾಡ್ಕೊಂಡೆ ಯಾಕೆ ಹೀಗಾಗ್ಬಿಟ್ಟೆ ಡಾನ್ಸ್ ಅಲ್ಲಿ ಪ್ರೋಗ್ರಾಮ್ ಏನು ಮಾಡ್ತಾ ಇಲ್ಲ ನೋಡಿದ್ರೆ ಮೊದಲನೇ ಪರೀಕ್ಷೆ ಅಂದ್ರೆ ಮೊದಲನೇ ಟೆಸ್ಟ್ ಅದು ಪಿ ಯು ಸಿ ಅಲ್ಲಿ ಇಷ್ಟು ಕಮ್ಮಿ ಮಾರ್ಕ್ಸ್ ತೆಗ್ದಿದೀನಿ ನನಗೆ ಏನ್ ಆಗ್ತಾ ಇದೆ ನನ್ನ ಫೋಕಸ್ ಯಾವ್ ಕಡೆ ಹೋಯ್ತು ಅಂತ ಆ ದಿನ ಉಗುರು ಕಟ್ ಮಾಡಿದವಳು ಇವತ್ತಿನವರೆಗೂ ನಾನು ಉಗ್ರ ಬೆಳೆಸಲೇ ಇಲ್ಲ ಅಂದ್ರೆ ನನಗೆ ಹೆಚ್ಚು ಈ ತರ ಮೇಕಪ್ ಮಾಡ್ಕೊಳ್ಲಿಕ್ಕೆ ಆ ಅದೆಲ್ಲ ತುಂಬಾ ಆಸಕ್ತಿ ಇತ್ತು ಭಾನುವಾರ ಬಂತು ಅಂದ್ರೆ ನನಗೆ ಡಾನ್ಸ್ ಮೇಕಪ್ ಮಾಡ್ಕೊಳ್ಳೋದು ಎಲ್ಲಾ ಮಕ್ಳು ಆಟಾಡಕ್ ಹೋಗುವಾಗ ನಾನ್ ಡಾನ್ಸ್ ಮೇಕಪ್ ಮಾಡ್ಕೊಳ್ಳೋದು ಆತರ ತರ ಆಸಕ್ತಿ ಇತ್ತು ಪುಶಃ ನಾನ್ ಮೇಕಪ್ ಮೆನ್ ಹತ್ರ ಮುಖ ಕೊಟ್ಟಿದ್ದೆ ನೆನಪಿಲ್ಲ ನಂಗೆ ನಾನ್ ನಾಲ್ಕ್ನೇ ಕ್ಲಾಸ್ ನಲ್ಲಿ ಇದ್ದಾಗ್ಲಿಂದ ನಾನ್ ನನಗ್ ನಾನೇ ಮೇಕಪ್ ಮಾಡ್ಕೊಂಡೆ ಗೊತ್ತು ಮತ್ತ್ ನನ್ಗ್ ಬೇರೆಯವ್ರಿಗೂ ಮೇಕಪ್ ಮಾಡ್ತಾ ಇದ್ದೆ ನಾನ್ ಎಂದೂ ಮಾಡ್ತಾ ಇದ್ದಾ ಕ್ಷಣಕ್ ತಲೆಗ್ ಬಂತ ನಿಜವಾಗ್ಲೂ ನನ್ನ ಉಗುರು ನೋಡ್ದೆ ಸಡನ್ ಆಗಿ ಹಿಂಗೇನೋಕೋ ಅದ್ರ ನೇಲ್ ಪೋಲಿಶ್ ನೋಡ್ತಿದಂಗೆ ನನ್ಗ ಅನ್ನಿಸ್ತು ನನ್ಗೆ ನನ್ನ ಫೋಕಸ್ ಯಾಕೋ ಈ ಕಡೆ ಎಲ್ಲ ಅಂದ್ರೆ ಅಲಂಕಾರ ಮತ್ತೆ ಫ್ರೀ ಆಗಿರ್ಬೇಕು ಆ ಬೇರೆ ಫ್ರೆಂಡ್ಸ್ ಜೊತೆ ಕ್ಯಾಂಟೀನ್ ಅಲ್ಲಿವರೆಗೂ ಮನೆಯಿಂದ ಆಚೆ ಹೋದವಳೆ ಅಲ್ಲ ನಾನು ಆ ಕ್ಯಾಂಟೀನ್ ಅಲ್ಲಿ ತಿನ್ನೋದು ಸ್ವಲ್ಪ ಯಾಕೋ ಶೋಕಿ ಕಡೆ ಮನಸ್ಸಾಗ್ತಾ ಇದೆ ನನಗೆ ಅಂತ ಅನ್ನಿಸ್ತು ಮೊದಲನೇ ಮ್ಯಾಥ್ಸ್ ಟೆಸ್ಟ್ ಪೇಪರ್ ಸಿಕ್ಕಿದ್ಲೇ ಆ ದಿನನೇ ಎಲ್ಲದಕ್ಕೂ ಬ್ರೇಕ್ ಆ ಅದಿನನೇ ಲಾಸ್ಟ್ ಇದುವರೆಗೂ ನನ್ನ ನನ್ನ ಫ್ರೆಂಡ್ಸ್ ಜೊತೆ ಒಂದ್ ಸಿನಿಮಾ ನೋಡಿದ್ದಾಗ್ಲಿ ಅಥವಾ ಒಂದ್ ಪಾನಿಪುರಿ ತಿನ್ನಕ್ಕೆ ಹೋಗಿದ್ದಾಗ್ಲಿ ಇಲ್ಲವೇ ಇಲ್ಲ ದಟ್ ವಾಸ್ ದಿ ಎಂಡ್ ಅಂದ್ರೆ ಕಾಲೇಜ್ ಕ್ಯಾಂಟೀನ್ ನಲ್ಲಿ ತಿನ್ನಕ್ ಹೋಗ್ತಿದ್ದೆ ಆ ದಿನ ಬಂದ್ ಮಾಡ್ಬಿಟ್ಟೆ ನಾನು ನನ್ಗೆ ಅನ್ನಿಸ್ತು ಇದ್ರಲ್ಲಿ ನನ್ನ ಸಮಯ ತುಂಬಾ ವ್ಯರ್ಥ ಆಗ್ತಾ ಇದೆ ನಾ ಮತ್ತೆ ಮತ್ತೆ ಬರಕ್ ಸ್ಟಾರ್ಟ್ ಆಯ್ತು ಜಾಗ ಆ ಭಾವನೆ ಬಂದ್ಬಿಡುತ್ತೆ ನೋಡಿದ್ಯಾ ನನ್ನ ಕಾನ್ಸಂಟ್ರೇಶನ್ ಈ ಕಡೆ ಎಲ್ಲ ಹೋಗಿದ್ದಕ್ಕೆ ಅಂದ್ರೆ ಯೂನಿಫಾರ್ಮ್ ಇರ್ತಾ ಇತ್ತು ಕಾಲೇಜ್ಗೆ ಆದ್ರೂ ಹೇರ್ ಸ್ಟೈಲ್ ಮಾಡ್ಕೊಳ್ಳಿಕ್ಕೆ ಉಗ್ರ ಏನ್ ರೆಸ್ಟ್ರಿಕ್ಷನ್ಸ್ ಇರ್ಲಿಲ್ಲ ಅಲ್ಲಿ ತನಕ ಅಂದ್ರೆ ಹತ್ತನೇ ಕ್ಲಾಸ್ ತನಕ ನಾ ಕಾನ್ವೆಂಟ್ ಸ್ಕೂಲ್ ನಲ್ಲಿ ಓದಿದ್ರಿಂದ ಎಂದೂ ಉಗ್ರ ಬೆಳೆಸೋದು ಅದೆಲ್ಲ ಇರ್ತಾ ಇರ್ಲಾ ಹಾಗಾಗಿ ಏನು ಇದು ಫ್ರೀ ಅಂತ ಅನ್ಸತ್ ಕೂಡ್ಲೆ ನನಗೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಳೋಣ ಅಂತ ಮಾಡಿದ್ರಿಂದ ಹೀಗಾಯ್ತು ಮಾಡ್ಕೊಂಡಂತಹ ಒಂದು ಇದು ಕಲ್ಪನೆ ಅದಕ್ಕೆ ನನಗೆ ನಾನೇ ಪನಿಶ್ಮೆಂಟ್ ಮಾಡ್ಕೊಳ್ಬೇಕು ಅನ್ನೋ ತರ ನಾನ್ ಯೋಚನೆ ಮಾಡಿದೆ ಸೊ ಅದಾದ್ಮೇಲೆ ನನಗೆ ಲೈಫ್ ಅನ್ನೋದು ಏನು ಅಂತ ಅರ್ಥ ಆಯ್ತು ಅಂದ್ರೆ ಈ ತರ ಡಿಸ್ಟ್ರಾಕ್ಷನ್ಸ್ ಅನ್ನೋದೆಲ್ಲ ತುಂಬಾ ಕ್ಷಣಿಕ ಹೋಗ್ತದೆ ಅಂತಾನೂ ಆಮೇಲೆ ಅನ್ನಿಸ್ತು ದೆನ್ ಲೈಫ್ ವೆಂಟ್ ಆನ್ ಮತ್ತೆ ಡಿಗ್ರಿ ಕಾಲೇಜ್ಗೆ ಇನ್ನು ಸೇರ್ಕೊಳ್ಬೇಕು ನಮ್ಮ ತಂದೆ ಹೇಗೂ ನನಗೆ ಬಿ ಇ ಓದ್ಲಿಕ್ಕೆ ಬಿಡ್ಲಿಲ್ಲ ಮತ್ ಏನ್ ಮಾಡ್ಬೇಕು ಅನ್ನೋ ಒಂದು ಆತಂಕ ಇತ್ತು ಅವಾಗ ನನ್ನ ಡಾನ್ಸ್ ಗುರುಗಳು ಹೇಳಿದ್ರು ನೀನು ಸೈನ್ಸ್ ಅನ್ನೇ ಓದ್ಬೇಕು ಯಾಕಂದ್ರೆ ಸೈನ್ಸ್ ಫೌಂಡೇಶನ್ ಇರಲೇಬೇಕು ನಾಳೆ ದಿನ ಲೈಫ್ ಹೇಗಿರುತ್ತೆ ಯಾರಿಗೂ ಗೊತ್ತಿಲ್ಲ ಒಂದು ಸೈನ್ಸ್ ಫೌಂಡೇಶನ್ ಇತ್ತಂದ್ರೆ ನೀನು ಏನ್ ಬೇಕಾದ್ರೂ ಮಾಡಬಹುದು ನಿಜ ಡಾನ್ಸ್ ಪ್ರೊಫೆಷನ್ ಅನ್ನೋದು ನನ್ಗೆ ಇನ್ನೂ ಸೀರಿಯಸ್ ಆಗಿ ನನಗೆ ಗೊತ್ತಿರ್ಲಿಲ್ಲ ಬಟ್ ನನ್ನ ಡಾನ್ಸ್ ಟೀಚರ್ ಒಂದು ಮಾತು ಹೇಳಿದ್ರು ಡಾನ್ಸ್ ಮೇಲೆ ಬ್ರೆಡ್ ಅಂಡ್ ಬಟರ್ ಗೆ ನೀನ್ ಡಿಪೆಂಡ್ ಆಗ್ಕೊಡುದು ಅವಾಗ ಏನಾಗುತ್ತೆ ಅಂದ್ರೆ ಕಲೆ ಅನ್ನೋದು ಕಮರ್ಷಿಯಲ್ ಆಗ್ಬಿಡತ್ತೆ ಊಟ ಮಾಡೋದೇ ಈ ಕಲೆಯಿಂದ ಬರೋ ಆದಾಯದಿಂದ ಅಂತ ಕಮರ್ಷಿಯಲ್ ಆಗ್ಬಿಡತ್ತೆ ನಿನ್ಗೆ ವಿದ್ಯಾಭ್ಯಾಸ ಅಕಾಡೆಮಿಕಲಿ ನೀನ್ ಸ್ಟ್ರಾಂಗ್ ಆಗಿರ್ಬೇಕು ನಾಳೆ ದಿನ ಡಾನ್ಸ್ ನಾಲ್ಕ್ ಮಕ್ಕಳಿಗೆ ನೀ ಉಚಿತವಾಗಿ ಪಾಠ ಮಾಡಿದ್ರೇನು ನಿನ್ನ ಊಟಕ್ಕೆ ನಿನ್ನ ಮನೆ ನಡೆಸಲಿಕ್ಕೆ ಡಾನ್ಸ್ ನ ಒಂದು ಆದಾಯ ಅದ್ರ ಮೇಲೆ ನಿನ್ನ ಅವಲಂಬನೆ ಇರಬಾರ್ದು ನಿನಗೆ ಅನ್ನೋದನ್ನ ಹೇಳಿದ್ರು ಅದು ಸಹ ನನ್ ತಲೆಯಲ್ಲಿ ನಾನು ಪಿ ಸಿ ಎಮ್ಇ ಕಾಂಬಿನೇಷನ್ ಅಲ್ಲಿ ಪಿ ಯು ಸಿ ಮುಗಿಸಿದವಳು ಹಾಗಾಗಿ ಫಿಸಿಕ್ಸ್ ಮ್ಯಾಥ್ಸ್ ಎಲೆಕ್ಟ್ರಾನಿಕ್ಸ್ ಅನ್ನೇ ನಾನು ಬಿ ಎಸ್ ಸಿ ಸೈನ್ಸ್ ತಗೊಂಡು ವೃತ್ತಿಯಾಗಿ ಹೋಗ್ಲಿಲ್ಲ ಬೇರೆ ಕಡೆ ಮತ್ತೆ ಅದೇ ತಮಾಷೆ ಆ ನನ್ನ ಸ್ಟಡೀಸ್ ಕಡೆ ಅವಾಗ್ಲೂ ಫೋಕಸ್ಡ್ ಆಗೇ ಇದ್ದೆ ಡಿಗ್ರಿ ಮುಗಿಯೋ ಹಂತಕ್ಕೆ ನಾನು ಮ್ಯಾಥ್ಸ್ನಲ್ಲಿ ಎಮ್ ಎಸ್ ಸಿ ಮಾಡಬೇಕು ಅನ್ನೋ ಒಂದು ಆಲೋಚನೆ ಇತ್ತು ಅಷ್ಟುಲಿ ಮತ್ತು ಯಥಾ ಪ್ರಕಾರ ನನ್ನ ಪರ್ಫಾಮೆನ್ಸಸ್ಸು ಕಾಂಪಿಟಿಷನ್ಸ್ಗೆ ಹೋಗೋದು ಎಲ್ಲ ನಾನು ಪಿ ಯು ಸಿ ಮಿಡ್ ಪಿ ಯು ಅಥವಾ ಕೊನೆ ಹಂತದಲ್ಲಿ ಸ್ಟಾರ್ಟ್ ಆಯ್ತು ಆವಾಗ ತುಂಬ ಕಡೆ ಟ್ರಾವೆಲ್ಡ್ ಆಲ್ ಓವರ್ ಇಂಡಿಯಾ ಎಲ್ಲ ಸಿಟೀಸ್ನಲ್ಲಿ ಪರ್ಫಾರ್ಮ್ ಮಾಡಿ ಶ್ರೀಲಂಕಾ ಅಲ್ಲೆಲ್ಲ ಹೋಗಿ ನಾವು ಪರ್ಫಾಮ್ ಮಾಡೋಕ್ಕೆ ನಮ್ಮ ಡಾನ್ಸ್ ಟೀಮ್ನಲ್ಲಿ ವಿ ವರ್ ಫೈವ್ ಮೇನ್ ಆರ್ಟಿಸ್ಟ್ ಸೊ ನಾನು ಹೊಸ ನೃತ್ಯ ಗುರುಗಳ ಹತ್ರ ಬಂದ್ರೇನು ಎರಡು ವರ್ಷ ಕಲ್ತಿದ್ದಕ್ಕೆ ಐ ಐ ವಾಸ್ ಇನ್ ಟು ದ ಮೇನ್ ಗ್ರೂಪ್ ಸೊ ಪರ್ಫಾರ್ಮೆನ್ಸ್ ಅನ್ನೋದು ತುಂಬ ಆಫನ್ ಆಗಿ ಸ್ಟಾರ್ಟ್ ಆಯಿತು ತುಂಬ ಟ್ರಾವೆಲಿಂಗ್ ಇರ್ತಾ ಇತ್ತು ಸೊ ಹಾಗೆ ವಾಪಸ್ ಡಾನ್ಸ್ ಅನ್ನೋದು ನನಗೆ ಅವಾಗ ಸೀರಿಯಸ್ ಆಗಿ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೆ ಓಕೆ ಮ್ಯಾಥ್ಸಲ್ಲಿ ಎಮ್ ಎಸ್ ಸಿ ಬೇಡ ಅನ್ಸೋ ಹಾಗೆ ಸ್ಟಾರ್ಟ್ ಆಯ್ತು ಬೇಡ ಯಾಕಂದ್ರೆ ಫುಲ್ ಟೈಮ್ ಜಾಬ್ ಮಾಡಬೇಕಾಗ್ತದೆ ಲೆಕ್ಚರಿಂಗ್ ಪೋಸ್ಟ್ ಇಸ್ ನಾಟ್ ದಾಟ್ ಈಸಿ ಅಂತನೂ ಅನ್ಸಕ್ ಸ್ಟಾರ್ಟ್ ಆಯ್ತು ಮತ್ತೆ ನನ್ನ ಡಾನ್ಸ್ ಗುರುಗಳು ಹೇಳಿದ್ರು ಇಲ್ಲ ನೀನ್ ಮಾಸ್ಟರ್ಸ್ ಅಂತ ಮಾಡೋದಾದ್ರೆ ಮಾಡ್ಬೇಕು ಮಾಡಬೇಕು ಎಲ್ಲರೂ ಓದ್ತಾರೆ ಓದಕ್ಕೆ ಏನು ತೊಂದರೆ ಇಲ್ಲ ಆದ್ರೆ ಡಾನ್ಸ್ ನಲ್ಲಿ ಮಾಸ್ಟರ್ಸ್ ಮಾಡಬೇಕು ಅದರಲ್ಲಿ ರಿಸರ್ಚ್ ಮಾಡಬೇಕು ಡಾನ್ಸ್ ಫೀಲ್ಡ್ ಅಲ್ಲಿ ಈ ತರ ಸ್ಟ್ರಾಂಗ್ ಆಗಿ ನಿಲ್ಬೇಕು ನೀನು ಅನ್ನೋದನ್ನ ನನ್ನ ಗುರುಗಳು ಹೇಳಿದ್ರು ರೋಹಿತಾಶ್ವರ್ ಅವರು ಸರಿ ಮತ್ತೆ ಡಿಸೈಡ್ ಮಾಡಿ ಅಣ್ಣಾಮಲೈ ಯೂನಿವರ್ಸಿಟಿಯಲ್ಲಿ ಮಾಸ್ಟರ್ಸ್ ಇನ್ ಡಾನ್ಸ್ ನ ಆಯ್ಕೆ ಮಾಡಿಕೊಂಡೆ ಅಲ್ಲಿ ಎರಡು ವರ್ಷ ನಾನು ಇದ್ದು ಮಾಸ್ಟರ್ಸ್ ಭರತನಾಟ್ಯದಲ್ಲೇ ನಾನು ಮಾಸ್ಟರ್ಸ್ನ ಮುಗಿಸ್ಕೊಂಡೆ ಮತ್ತೆ ನಾನು ಅಲ್ಲಿ ತನಕ ಟೀಚಿಂಗ್ ಅಂದ್ರೆ ನನ್ನ ಡಾನ್ಸ್ ಕ್ಲಾಸ್ ನಲ್ಲಿ ನನ್ನ ಗುರುಗಳು ಹೇಳುವಾಗ ನನ್ನ ಜೂನಿಯರ್ ಸೆಷನ್ಸ್ ಮಾತ್ರ ಹ್ಯಾಂಡಲ್ ಮಾಡ್ತಿದ್ದೆ ಟೀಚಿಂಗ್ ಅಂತ ನಾನು ಅವಾಗ ಸೀರಿಯಸ್ ಆಗಿ ತಗೊಂಡೇ ಇರ್ಲಿಲ್ಲ ನಾನ್ ಕಲಿಬೇಕು ನನ್ನ ಪರ್ಫಾರ್ಮೆನ್ಸಸ್ ನನ್ನ ಗುರುಗಳ ಜೊತೆ ಎಲ್ಲಾ ಕಡೆ ಹೋಗೋದು ಅದನ್ನೇ ಜಾಸ್ತಿ ಮಾಡ್ತಾ ಇದ್ದಿದ್ದು ಮತ್ತೆ ನನ್ನ ಮಾಸ್ಟರ್ಸ್ ಮುಗಿತಿದ್ದಂಗೆನೆ ವಿನಯ್ ಎಸ್ಆರ್ ಅನ್ನೋರು ನನ್ನ ಮನೆಯವರು ಅವ್ರ ಜೊತೆ ವಿವಾಹ ಯಾಕೆಂದ್ರೆ ಈಗ ನಾರ್ಮಲ್ ಆಗಿ ಮದ್ವೆ ಅನ್ನುವಂಥದ್ದು ಯೂ ಟರ್ನ್ ಎಲ್ಲ ಹೆಣ್ಮಕ್ಳಿಗೂ ಕೂಡ ಅಲ್ಲಿ ಎಲ್ಲಿ ಬ್ಯಾಲೆನ್ಸ್ ಇನ್ ಬ್ಯಾಲೆನ್ಸ್ ಆಗಲಿಕ್ಕೆ ಸಾಧ್ಯತೆನೇ ಇಲ್ಲ ಯಾಕಂದ್ರೆ ಅವರು ಕೂಡ ಸಂಗೀತ ಕಲಾವಿದರಾಗಿರೋದ್ರಿಂದ ಅದೆಲ್ಲೋ ಬ್ಯಾಲೆನ್ಸ್ ಆಗಿ ಹೋಯ್ತು ಅಂತ ಕಾಣುತ್ತೆ ಸಿಕ್ಕಿದ್ರು ಅವರು ಬೈದಬೇಕು ನನ್ ಬಹುಶಾ ನಮ್ಮ ಊರ್ನಲ್ಲಿ ಅವ್ರದ್ದು ಒಂದು ಕಚೇರಿ ಇತ್ತು ನನ್ನ ತಂದೆ ಊರ್ನಲ್ಲಿ ಅಲ್ಲಿ ಹೋದಾಗ ಹಿಂಗೆ ಪರಿಚಯ ಅಂತ ಆಯ್ತು ಹೌದು ಹೌದು ಸೊ ಐದು ವರ್ಷಗಳ ಕಾಲ ನಾವಿಬ್ರು ಫ್ರೆಂಡ್ಸ್ ಆಗಿ ಇದ್ದವರು ಮತ್ತೆ ನಮ್ಮಿಬ್ಬ ಅಭಿರುಚಿ ಇದನ್ನೆಲ್ಲ ಒಂದೇ ತರ ಆಯ್ತು ಕಲಾವಿದರೇ ಕಲಾವಿದ ಏನಂದ್ರೆ ಅವರು ಸಂಗೀತಕಾರ ನಾನ್ ಡಾನ್ಸರ್ ಆದ ಕಾರಣ ಎಲ್ಲೂ ಆ ಮಧ್ಯದಲ್ಲಿ ಆ ಕ್ಲಾಶಸ್ ಆತರ ಏನು ಇರ್ತಿರ್ಲಿಲ್ಲ ನಮಗೆ ಬೇರೆ ಬೇರೆ ಸ್ಟ್ರೀಮ್ ಆಫ್ ಆರ್ಟ್ ನಮ್ದು ಹಾಗಾಗಿ ಪ್ರೋತ್ಸಾಹ ಅಂತೂ ಯಾವತ್ತಿಗೂ ಇದ್ದಿದ್ದೆ ಅವ್ರ ಕಡೆಯಿಂದ ಹಾಗಾಗಿ ನಮ್ಮ ವಿವಾಹ ಮನೆಯವರೆಲ್ಲರೂ ಒಪ್ಪಿ ಕಲಾವಿದ್ರು ಅನ್ನೋದಕ್ಕೆ ಮತ್ತೊಂದು ಇಲ್ಲಿ ನಾನು ಮೆನ್ಷನ್ ಮಾಡ್ಲೇಬೇಕು ಈಗ ನಮ್ಮ ಕಮ್ಯೂನಿಟಿ ಅಲ್ಲಿ ಏನಾಗ್ತದೆ ಏನಾಗ್ತದೆಂದ್ರೆ ಕಲೆ ಕಲಿತಿದ್ದಾಳೆ ಹೆಣ್ಣ ಮಗಳು ಅಂದ್ರೆ ಈಗ ಭೌಷ ಅದಿಲ್ಲ 10 12 ವರ್ಷಗಳ ಕಾಲ ನನಗೆ ಆಗಿ ಆಗಲಿ 10 ವರ್ಷ ಅದಕ್ಕೆ ಸ್ವಲ್ಪ ಮುಂಚೆ ನಾನು ಸಿ ಎಲ್ಲ ಓದುವಾಗ ಡ್ಯಾನ್ಸ್ ಅನ್ನು ಸೀರಿಯಸ್ ಆಗಿ ತಗೋತಿದ್ದಾಳೆ ಮಗಳು ಅಂತಂದ್ರೆ ಅವಳು profession ಆಗಿ ತಗೋತಾಳೆ ಅಂದ್ರೆ ಯಾರ್ ಮಧುವೇ ಮಾಡ್ಕೋತಾರೆ ನಿಮ್ಮ ಮಗಳನ್ನ ಈ ಪ್ರಶ್ನೆ ನನ್ನ ಮುಂದೆನೇ ನನ್ನ ತಂದೆ ತಾಯಿ ಹತ್ರ ಕೇಳಿದಾರಿಗೆ ಆ ಕ್ವಶ್ಚನ್ ಕೇಳಬೇಕಿತ್ತು ಯಾಕಂದ್ರೆ ಈಗ ಸೊಸೈಟಿ ನಿಮ್ಮ ಯಾವತ್ತರ ರಿಸೀವ್ ಮಾಡ್ತಿದ್ವು ಸ್ಟಿಲ್ ಈಗಲೂ ಕೂಡ ಡೆವಲಪ್ ಆಗಿದೆ ಅಂತ ನಾನು ಒಪ್ಪಿಕೊಳ್ಳಲ್ಲ ಯಾಕಂದ್ರೆ ಹೇಳ್ತಾರೆ ಡ್ಯಾನ್ಸ್ ಟೀಚರ್ ಇವಾಗೆಲ್ಲ ನೋಡೋರು ಏನು ಅಂತ ಹೇಳಿದ್ರೆ ಹೌದು ಈಗ ಹೇಗಂದ್ರೆ ನೈನ್ ಟು ಫೈವ್ ಜಾಬ್ ಮಾಡ್ತಾಳೆ ತಿಂಗಳ ತಿಂಗಳ ಸ್ಯಾಲರಿ ತಗೊಳ್ತಾಳೆ ಅಂದ್ರೆ ಪರವಾಗಿಲ್ಲ ಹೆಣ್ಮಗಳು ಅದೇ ಡಾನ್ಸ್ ಮಾಡ್ತಾಳೆ ನಾಲ್ಕಾರ್ ಊರ್ಗ್ ಹೋಗ್ತಾಳೆ ಪರ್ಫಾಮ್ ಮಾಡ್ತಾಳೆ ಒಬ್ಬೊಬ್ಳೆ ಪ್ರಯಾಣ ಮಾಡ್ಲಿಕ್ಕೆ ಇರ್ತದೆ ಅಂದ್ ಕೂಡ್ಲೆ ಸ್ವಲ್ಪ ಮುಖ ಮುರಿಯೋ ಜನ ಈಗ್ಲೂ ಇದ್ದಾರೆ ಇದ್ದಾರೆ ಅವ್ರಿಗೆಲ್ಲ ನಾ ಹೇಳೋದು ಒಂದೇನೆ ಡಾನ್ಸ್ ಅನ್ನ ದೈವಿಕವಾದಂತ ಕಲೆ ಅಂತಾನೆ ನೋಡ್ಬೇಕೇ ವಿನಃ ಆ ಕೀಳರಿಮೆಯಿಂದ ನೋಡುವಂಥದ್ದು ಖಂಡಿತವಾಗ್ಲೂ ಅಲ್ಲ ನೋಡ್ಲೇ ನನ್ನ ಪ್ರಕಾರ ಅಹ್ ಅಡ್ಗೆ ಮನೆಯಲ್ಲಿ ಸೌಟ್ ಹಿಡ್ಕೊಂಡು ಮಾಡ್ತಾಳೆ ಮಗಳು ಅಥವಾ ಸೊಸೆಂದ್ರ ಅವ್ರಿಗೆ ಓಕೆ ಆದ್ರೆ ಹೊರಗಡೆ ಹೋಗ್ ಬರ್ತಾಳೆ ಅಂದ್ರೆ ಬೇಡ ಅನ್ನೋ ಒಂದು ಆ ಮೈಂಡ್ ಸೆಟ್ ಇಂದ ಆಚೆ ಖಂಡಿತವಾಗ್ಲು ಎಲ್ರೂ ಬರ್ಬೇಕಾಗತ್ತೆ ಈಗಿನ ಜನರೇಷನ್ ಪರವಾಗಿಲ್ಲ ಈಗ್ಲೂ ಇದ್ದಾರೆ ತರ ಮೈಂಡ್ ಸೆಟ್ ಇರುವಂತ ಜನ ಈಗ್ಲೂ ಇದ್ದಾರೆ ನನ್ನ ತಂದೆಗೆ ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ದಾರೆ ಮದ್ವೆ ಹೇಗ್ ಮಾಡ್ತೀರಾ ಗಂಡ ಹೆಂಗ್ ಹುಡುಕ್ ಹೇಗ್ ಒಪ್ಕೋತಾರೆ ಅಂತ ಕೇಳಿದಾರೆ ನನ್ನ ತಂದೆ ಒಂದ್ ಇಬ್ರು ಮೂರ್ ಜನಕ್ಕೆ ಉತ್ತರ ಕೊಡ್ಲಿಲ್ಲ ಮತ್ತೆ ಅವ್ರಗ್ ಅನ್ನಿಸ್ತು ಸೀರಿಯಸ್ ಆಗಿದೆ ಇದು ವಿಷಯ ಇಫ್ ಐ ಡೋಂಟ್ ಎಜುಕೇಟ್ ಬಹುಶಃ ಬೇರೆ ಜನಕ್ ಗೊತ್ತಾಗ್ಲಿಕ್ಕಿಲ್ಲ ಅಂತ ನಮ್ ತಂದೆ ಹೇಳಿದ್ರು ನನಗ್ ನನ್ನ ಮಗಳಗ್ ನಾನ್ ಮದ್ವೆ ಮಾಡದೇ ಇದ್ರು ತೊಂದರೆ ಇಲ್ಲ ಅಂತ ನಮ್ ತಾಯಿ ಒಂದೇ ನಿಲುವಿನಲ್ಲಿ ಇದ್ರು ಯಾರಾದ್ರೂ ಪರವಾಗಿಲ್ಲ ಒಬ್ಬ ಮನುಷ್ಯ ಆಕೆಗೆ ಕಲೆಯಲ್ಲಿ ಪ್ರೋತ್ಸಾಹ ಕೊಡ್ತಾನೆ ಅಂದ್ರೆ ಯಾರಿಗ್ ಬೇಕಾದ್ರೂ ನಾನು ಮದ್ವೆ ಮಾಡ್ಕೊಡ್ತೀನಿ ಪ್ರೋತ್ಸಾಹ ಕೊಡುವಂತ ಮನೆ ಆಗಿರಬೇಕು ಇಲ್ದಿದ್ರೆ ನನ್ನ ಮಗಳು ಅಂತ ನನ್ನ ತಂದೆ ತಾಯಿ ಇಬ್ರು ಒಂದೇ ತರ ನಿಲ್ವ ಕಾನ್ಫಿಡೆನ್ಸ್ ಇತ್ತ ಏನೋ ಅಂದ್ರೆ ಕಲಾದೇವಿ ಸೊ ಸೊಂದು ಗಟ್ಟು ಇಲ್ವಾ ಅಂತ ಇಲ್ಲ ಅವ್ರಿಗೆ ಮದ್ವೆ ಆಗ್ಲಿಲ್ಲ ಅಂದ್ರು ಚಿಂತೆ ಇಲ್ಲ ಅಂದ್ರೆ ಕಲೆ ಮಾತ್ರ ಬಿಡ್ಕೂಡುದು ಅನ್ನೋದು ಒಂದು ಸ್ಟ್ರಾಂಗ್ ಆಗಿತ್ತು ಈಗ ನಮ್ಮ ತಂದೆಯನ್ನ ನೋಡಿ ಸಾಕಷ್ಟು ಜನ ಬದ್ಲಾಗಿರೋದ್ ಇದೆ ಅವ್ರ ಸೆಟ್ ಬದಲಾಯಿಸ್ಕೊಂಡವರು ಇದಾರೆ ನನ್ನ ರಂಗ ಪ್ರವೇಶ ಮಾಡ್ದಾಗ ಸುಮಾರು ಸಾವಿರ ಸಾವಿರದ ಇನ್ನೂರು ಜನ ಸೇರಿದ್ರು ಅವಾಗ ಟೂ ತೌಸಂಡ್ ಒನ್ ಅಲ್ಲಿ ಹೆಚ್ಚು ಕಮ್ಮಿ ನಮ್ಮಪ್ಪ ನನ್ಗೆ ಮದ್ವೆ ಮಾಡಿದ್ಲೆಕ್ ಹಂಗ್ ಅಷ್ಟೇ ಗ್ರ್ಯಾಂಡ್ ಆಗಿ ಮಾಡಿದ್ರು ನನಗ ಅವಾಗ ಅದ್ರ ಅರಿವಿರ್ಲಿಲ್ಲ ಈಗ ಯೋಚನೆ ಮಾಡಿ ನೋಡುವಾಗ ನನ್ಗ ಅನ್ಸುತ್ತೆ ಅಷ್ಟು ಜನ ಅಷ್ಟು ವಿಜೃಂಭಣೆಯಿಂದ ಮಾಡಿದ್ರು ಅವಾಗ ಯಾರೋ ನನ್ ನಮ್ಮ ತಂದೆಗೆ ಪ್ರಶ್ನೆ ಮಾಡಿದ್ರಂತೆ ನಮ್ಮಪ್ಪ ನಾನ್ ಬೆಳದ ಮೇಲೆ ಅದನ್ನೆಲ್ಲ ಹೇಳ್ತಾ ಇದ್ರು ಕತೆಗಳನ್ನ ಯಾರೋ ಕೇಳಿದ್ರು ಮಗಳ ಮೇಲೆ ಇಷ್ಟೊಂದು ಕಳ್ಸೋಡಲ್ವಾ ಒಂದು ಪ್ರಶ್ನೆ ಹೇಳಿದ್ರಂತೆ ಅವಾಗಲೂ ನಮ್ಮ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇಲ್ಲ ಮಾಡೋದಿಲ್ಲ ಅವಳು ಅವಳಿಗೆ ಇಷ್ಟ ನಾನು ಇನ್ವೆಸ್ಟ್ ಮಾಡಿದೀನಿ ನಾಳೆ ದಿನ ನನ್ಗೆ ಅವಳೇನೋ ಮಾಡ್ಬೇಕು ಆತರ ನಾನ್ ಮಾಡ್ತಿಲ್ಲ ಅವಳ ಕಲೆಯಲ್ಲೇ ಯಾವಾಗ್ಲೂ ಇರ್ಬೇಕು ಅನ್ನೋದಕ್ಕ ನನ್ನ ಆಸೆಗೆ ನಾನು ಮಾಡ್ಕೋತಾ ಇದೀನಿ ಅನ್ನೋದನ್ನ ಹೇಳಿದ್ರಂತೆ ಇವಾಗ ನಾವು ನಮ್ಮ ಮಕ್ಕಳಗ್ ಏನಾದ್ರೂ ಕಲಿಸ್ತೀವಿ ಅಂದ್ರೆ ಅದರಿಂದ ನಾವ್ ಏನು ಎಕ್ಸ್ಪೆಕ್ಟ್ ಮಾಡ್ಬಾರ್ದು ಅನ್ನೋದು ಒಂದು ನನಗ್ ನಾನೇ ಕಲ್ತಂತಹ ಪಾಠ ಅದು ನಮ್ ತಂದೆ ಈ ಕಥೆಗಳನ್ನೆಲ್ಲ ಹೇಳುವಾಗ ನನಗ್ ಅನ್ಸುತ್ತೆ ಎಷ್ಟಿದೆ ಕಲಿಯಕ್ಕೆ ನಮ್ ತಂದೆ ತಾಯಿನೇ ನನಗೆ ಒಂದು ರೋಲ್ ಮಾಡೆಲ್ಸ್ ಈಗ ಪ್ಲಾನ್ ಹೇಗಿದೆ ಹಾಗಾದ್ರೆ ಮಕ್ಕಳನ್ನ ಭರತನಾಟ್ಯಕ್ಕೆ ಅಥವಾ ಸಂಗೀತಕ್ಕೆ ಈ ಶಾಸ್ತ್ರೀಯ ಕಲೆಗಳಲ್ಲಿ ಯಾವ್ದಕ್ಕಾದ್ರು ಸೇರಿಸುವ ಪ್ಲಾನ್ ಮನೆಯಲ್ಲಿ ಅಂತೂ ವಾತಾವರಣ ಅಂತೂ ಅದೇ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಡಾನ್ಸ್ ಇದೇ ನಡೆಯುತ್ತೆ ವಾರ ಪೂರ್ತಿ ಕ್ಲಾಸಸ್ ಇರುತ್ತೆ ಸೊ ನನ್ನ ಮಕ್ಕಳು ಬೇರೆಯವ್ರ ಜೊತೆ ಹೋಗು ಆಡು ಅದಕ್ಕಿಂತ ಹೆಚ್ಚಿಗೆ ಡಾನ್ಸ್ ಕ್ಲಾಸ್ ನಲ್ಲಿ ಬಾ ನನ್ ಮಗಂಗ್ ಇವಾಗ ಏಳು ಇದೆ ಮಗಳಿಗೆ ಒಂದು ವಯಸ್ಸು ಅವ್ರಿಬ್ರು ಹೆಚ್ಚಿಗೆ ಬೆಳೆದಿರೋದು ನಮ್ಮ ಡಾನ್ಸ್ ಕ್ಲಾಸ್ ನ ಯಾವ್ದ್ರಲ್ಲೂ ರೆಸ್ಟ್ರಿಕ್ಷನ್ಸ್ ಏನು ಇಟ್ಟಿಲ್ಲ ಯಾಕಂದ್ರೆ ನಾನು ಇದನ್ನ ಆಯ್ಕೆ ಮಾಡ್ಕೊಂಡಂತಹ ಮಾರ್ಗ ಅವ್ರ ಅದನ್ನೇ ಆಯ್ಕೆ ಮಾಡ್ಕೊಳ್ಬೇಕು ಅನ್ನೋ ಕಂಪಲ್ಸರಿ ಖಂಡಿತವಾಗ್ಲೂ ಇಲ್ಲ ನಮ್ಮ ನಾನಾಗ್ಲಿ ನಮ್ಮ ಮನೆಯವರ ಕಡೆಯಿಂದಾಗ್ಲಿ ಅವ್ರ ಏನ್ ಆಯ್ಕೆ ಮಾಡ್ಕೋತಾರೆ ಅದನ್ನ ಓದಬಹುದು ಓದ್ರ ಓದೋದ್ರಲ್ಲಿ ಮುಂದೆ ಹೋಗ್ಬೇಕಿದ್ರೆ ಅದ್ರಲ್ಲಿ ಹೋಗ್ಬೋದು ಇಲ್ಲ ಕಲೆಯನ್ನೇ ಮೇನ್ ಆಗಿ ತಗೊಂಡ್ರೆ ಖಂಡಿತವಾಗ್ಲು ಖುಷಿ ನಮ್ಗೆ ಇದು ನೆಕ್ಸ್ಟ್ ಜನರೇಷನ್ ಪಾಸ್ ನಾ ಕೇಳಿದೆ ಅಂದ್ರೆ ತಂದೆಗೆ ನಿಮ್ಮ ತಂದೆಗೆ ಅದೇ ಆಸಕ್ತಿ ಇತ್ತು ಮಗಳಿಗೆ ಕರ್ತನಾಟ್ಯ ಕಲಾವಿದ ಮಾಡ್ಬೇಕು ಅಂತ ಸೊ ಪರ್ಸನಲಿ ಒಬ್ಬ ತಾಯಿಯಾಗಿ ತಮ್ಗೆ ಸೊ ಆ ತರದ ಯೋಚನೆಗಳು ಬರ್ಲಿಲ್ವಾ ಅಂತ ಹೇಳಿ ನನ್ ಮಗಳು ಇವಾಗ ತುಂಬಾ ಚಿಕ್ಕಳು ಅಂದ್ರೆ ಯೋಚನೆ ಮಾಡ್ತಾ ಖಂಡಿತವಾಗ್ಲೂ ಇರುತ್ತೆ ಕನಸು ಇದೆ ಆಸೆ ಇದೆ ಎಲ್ಲಾ ಇದೆ ನನ್ ಮಗಳು ಆ ಲಿಗಸಿನ ಮುಂದೆ ತಗೊಂಡ್ ಹೋಗ್ಬೇಕು ನನ್ ಮಗ ಸಂಗೀತ ಕ್ಷೇತ್ರದಲ್ಲಿ ಬರ್ಬೇಕು ಅನ್ನೋ ಆಸೆ ಅಂತೂ ಖಂಡಿತವಾಗ್ಲೂ ಇದೆ ಆದ್ರೆ ಆಯ್ಕೆ ಅವ್ರಿಗೆ ಬಿಟ್ಟದ್ದು ಹೇಳ್ಕೊಡ್ತೀವಿ ಅಂದ್ರೆ ಅವರು ನಮ್ಮ ಮಾತು ಕೇಳೋವರೆಗೂ ಅದು ನಮ್ಮ ಕಡೆಯಿಂದ ಏನಾಗುತ್ತೆ ಅಥವಾ ಬೆಸ್ಟ್ ಪಾಸಿಬಲ್ ಎಜುಕೇಶನ್ ಇವಾಗ ಕೆಲವರು ಇರ್ತಾರೆ ಕೆಲವ ಮಕ್ಕಳು ತಂದೆ ತಾಯಿ ಹತ್ರ ಏನ್ ಮಾಡಿದ್ರು ಏನು ಕಲಿಯೋಕ್ ಇಷ್ಟ ಪಡೋದಿಲ್ಲ ಸದ್ಯಕ್ಕೆ ಆ ಪ್ರಾಬ್ಲಮ್ ನಾವ್ ಇನ್ನು ಫೇಸ್ ಮಾಡಿಲ್ಲ ಕಲಿತಾ ಇದ್ದಾನೆ ಮಗ ನಮ್ಮ ಮನೆಯವ್ರ ಹತ್ರನೇ ಸಂಗೀತ ಕಲಿತಾ ಇದ್ದಾನೆ ಬಹುಶಃ ಅವ್ರ ಆಸೆ ಪಟ್ರೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಎಲ್ಲಿಗ್ ಬೇಕಾದ್ರೂ ನಾವು ಕರ್ಕೊಂಡ್ ಹೋಗ್ಲಿಕ್ಕೆ ನಾವು ತಯಾರಿದ್ದೀವಿ ಯಾಕಂದ್ರೆ ಅದು ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ನನ್ನ ತಂದೆ ತಾಯಿ ನನಗೆ ಅಹ್ ಎವ್ರಿ ಮಂತ್ ಎರಡು ವೀಕೆಂಡ್ಸ್ ಚೆನ್ನೈಗೆ ಕರ್ಕೊಂಡು ಹೋಗ್ತಾ ಇದ್ರು ನೃತ್ಯ ಕಲಿಸ್ಲಿಕ್ಕೆ ಈಗ ಈ ಕಾಲದಲ್ಲಿ ಪಕ್ಕದಲ್ಲೇ ಒಂದು ಡಾನ್ಸ್ ಕ್ಲಾಸ್ ಇದೆ ಆದ್ರೆ ತಂದೆ ತಾಯಿಗೆ ಪಿಕ್ ಅಂಡ್ ಡ್ರಾಪ್ ಮಾಡ್ಲಿಕ್ಕೆ ಕಷ್ಟ ಹಾಗಾಗಿ ಅಪಾರ್ಟ್ಮೆಂಟ್ ನ ಒಳಗಡೆನೆ ಏನ್ ಸಿಗತ್ತೋ ಅದರಲ್ಲಿ ಒಂದರಲ್ಲಿ ಎನ್ರೋಲ್ ಮಾಡ್ತಾರೆ ನಮ್ಮ ಸಂಸ್ಥೆ ನಾದನರ್ತನ ಸ್ಕೂಲ್ ಆಫ್ ಮ್ಯೂಸಿಕ್ ಅಂಡ್ ಡಾನ್ಸ್ನ ನಾವು ಎರಡ್ ಸಾವಿರದ ಹದಿಮೂರನಲ್ಲಿ ನಾವಿಬ್ರು ಸೇರಿ ಮದ್ವೆ ಆದ ನಂತರ ನಾವಿಬ್ರು ಆರಂಭಿಸಿದ್ದು ಹತ್ತು ವರ್ಷಗಳ ಕಾಲ ಆಗ್ತಾ ಇದೆ ಇವಾಗ ಶುರುವಿಂದ ಬಂತು ನಮ್ಗೆ ಏನಂದ್ರೆ ಅಹ್ ಅಫ್ಕೋರ್ಸ್ ನಮ್ಗೆ ಏನ್ ಗೆ ಅವಕಾಶ ಸಿಗುತ್ತೋ ಅವಾಗೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅನ್ನ ಜಾಸ್ತಿ ಎಳಿಬೇಕು ಮೇಲೆ ಅನ್ನೋ ಒಂದು ಉದ್ದೇಶ ಖಂಡಿತವಾಗ್ಲು ಇದೆ ಆದ್ರೆ ನಾವ್ ಹೇಳ್ಕೊಡುವಾಗ ನಾವ್ ಹೇಗೆ ಟ್ರೆಡಿಷನಲ್ ಫಾರ್ಮ್ಯಾಟ್ ಅಲ್ಲಿ ಕಲ್ತಿದೀವಿ ಅಂದ್ರೆ ಅದೇ ಪದ್ಧತಿಯನ್ನ ನಾವು ಪಾಸ್ ಆನ್ ಮಾಡ್ಬೇಕು ಅನ್ನೋದು ಒಂದು ಹೌದು ನಾ ಹೇಳ್ದಂಗೆ ಶುರುವಲ್ಲೇ ಹೇಳ್ದಂಗೆ ಫಾಸ್ಟ್ ಟ್ರ್ಯಾಕ್ ಕ್ಲಾಸಸ್ಗೆ ತುಂಬಾ ಜನ ಕೇಳ್ತಾರೆ ನಾ ಅವ್ರನ್ನ ಶುರುವಲ್ಲೇ ಸ್ವಲ್ಪ ದೂರ ಇಡ್ತೀನಿ ಸ್ವಲ್ಪ ದೂರ ಇಡ್ತೀನಿ ಯಾಕಂದ್ರೆ ಅವ್ರಿಗೆ ಮೊದಲು ಅರಿವಾಗ್ಬೇಕು ಈ ಕಲೆ ಅನ್ನೋದು ಅಹ್ ಹಿಂಗೆ ಫಾಸ್ಟ್ ಫುಡ್ ತರ ಅಲ್ಲ ಅದು ಫಾಸ್ಟ್ ಟ್ರಾಕ್ ಕ್ಲಾಸಸ್ ಅಂದ್ರೆ ಒಂದ್ ತಿಂಗ್ಳಗ್ ಬರ್ತಾಳೆ ನನ್ ಮಗಳು ಇಷ್ಟರಲ್ಲಿ ನನ್ಗೆ ಬೇಸಿಕ್ಸ್ ಎಲ್ಲಾ ಹೇಳ್ಕೊಡಕ್ಕಾಗತ್ತ ಒಂದ್ ತಿಂಗ್ಳು ಬಂದ್ರೆ ಜೂನಿಯರ್ ಪೋರ್ಷನ್ಸ್ ಮುಗಿಸಕ್ಕಾಗತ್ತಾ ಅಂತ ಕೇಳೋ ಅಂತವ್ರು ಇದಾರೆ ಅವರನ್ನೆಲ್ಲ ನಾವು ಶುರುವಲ್ಲೇ ಸ್ವಲ್ಪ ದೂರ ಇಟ್ಟು ಅವ್ರಗ್ ಅರಿವ ಆಗೋ ಹಾಗೆ ಹೇಳ್ತೀವಿ ಅರಿವಾಗ್ಲಿಲ್ಲ ಅಂದ್ರೆ ಅಂಥವ್ರನ್ನ ನಾವ್ ಅಡ್ಮಿಷನ್ಸೇ ತಗೊಳೋದಿಲ್ಲ ನಮ್ಮ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಗೆ ಯಾರು ಬರಬಹುದು ಅಂದ್ರೆ ಕಲಿಕೆನೆ ಮೇನ್ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಲೆವೆಲ್ ಅಂಥವ್ರಿಗೆ ಮಾತ್ರ ನಮ್ಮ ಸಂಸ್ಥೆಯಲ್ಲಿ ನಾವು ಅವಕಾಶ ಮತ್ತೆ ಆ ಫಾರ್ಮ್ಯಾಟ್ ಬಿಟ್ ನಾವು ಎಂದೂ ಡಿವಿಯೇಟ್ ಆಗ್ಲಿಕ್ಕೆ ನಾವು ಇಷ್ಟಪಡಲ್ಲ ಆ ಟ್ರೆಡಿಷನಲ್ ಫಾರ್ಮ್ಯಾಟ್ ನಮ್ಮ ಗುರುಗಳು ನಮಗೆ ಏನು ಹಾಕಿ ಕೊಟ್ಟಿದ್ದಾರೆ ಅದೇ ಫಾರ್ಮ್ಯಾಟಲ್ಲಿ ನಾವು ಹೇಳ್ಕೊಟ್ ಕೊಂಡ್ ಹೋಗ್ತೀವಿ ಆತರ ಮಾಡಿದ್ರೆ ಮಾತ್ರ ನಿಜವಾದ ಕಲಿಕಾ ನಿಜವಾಗ್ಲು ಈಗ ನಾನು ಎಷ್ಟೊಂದ್ ಜನ ನೋಡ್ತೀನಿ ಅಂದ್ರೆ ನನ್ ಜೊತೆ ಕಲ್ತವ್ರು ಟ್ರೆಡಿಷನಲ್ ಫಾರ್ಮ್ಯಾಟ್ ಅಲ್ಲಿ ಕಲ್ತವ್ರು ಆದ್ರೆ ಅವರ ಸಂಸ್ಥೆಯಲ್ಲಿ ಅದನ್ನ ಇಟ್ಕೊಳ್ದೆ ಇರೋದನ್ನು ನಾನ್ ನೋಡಿದೀನಿ ಯಾಕಂದ್ರೆ ಟ್ರೆಂಡ್ ತಕ್ಕನಾಗೆ ಜನ ಬದಲಾಗೋದ್ ಇದೆ ಆದ್ರೆ ನಾವಿಬ್ರು ಅಂದ್ರೆ ನಮ್ಮಿಬ್ರದ್ದು ಅದೇ ಉದ್ದೇಶ ಇಟ್ಕೊಂಡೆ ನಾವ್ ಸಂಸ್ಥೆ ಪ್ರಾರಂಭ ಮಾಡಿದ್ರಿಂದ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ದು ಉದ್ದೇಶ ಖುಷಿ ಆಯ್ತು ಮ್ಯಾಮ್ ವೆರಿ ಮೆಚೂರ್ಡ್ ಮಾತು ನಾನು ಕೇಳಿರುವಂತದ್ದು ಅಂದ್ರೆ ಭರತನಾಟ್ಯದ ಆಳ ಉದ್ದ ಎಲ್ಲ ಓಡಾಡಿದಿರಾ ಅಂತ ಹೇಳಿ ಗೊತ್ತಾಗುತ್ತೆ ನಿಮ್ ಮಾತುಗಳಲ್ಲಿ ತೂಕದ ಮಾತುಗಳನ್ನ ಆಡಿದಿರಾ ಸೊ ಎಲ್ಲದಕ್ಕೂ ನಾನು ಹೇಳೋದು ನನ್ನ ತಂದೆ ತಾಯಿಯ ಪ್ರೋತ್ಸಾಹ ಗುರುಗಳ ಆಶೀರ್ವಾದ ಮತ್ತೆ ಈಗ ನನ್ನ ಹಸ್ಬೆಂಡ್ ನನ್ಗೆ ಬೆನ್ನೆಲುವಾಗಿ ಯಾಕಂದ್ರೆ ಕೆಲವು ಸಮಯ ಏನಾಗ್ತದೆ ಅಂದ್ರೆ ಪ್ರೋಗ್ರಾಮ್ಸ್ ಇತ್ತಂದ್ರೆ ರಿಹರ್ಸಲ್ಸ್ ಎಲ್ಲಾ ಮುಗಿಯುವಾಗ ಬಹಳ ಸಮಯ ಆಗುತ್ತೆ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಎಲ್ಲಾ ಆಗುತ್ತೆ ಅವಾಗ ಅವ್ರು ಒಂದು ದಿನಾನು ಅವರು ಕಲಾವಿದರಾಗಿರೋದ್ರಿಂದ ಅವ್ರು ಚೆನ್ನಾಗಿ ಅರ್ಥ ಆಗತ್ತೆ ಸೊ ಅವ್ರು ಎಂದು ಯಾಕೆ ಇಷ್ಟು ತಡ ಆಯ್ತು ಮಕ್ಕಳ ತಿನ್ನಿಸ್ಬೇಕು ಅಂತ ಪ್ರೆಷರ್ಸ್ ನನ್ಗೆ ಯಾವತ್ತೂ ಇಲ್ಲ ಹಾಗಾಗಿ ನಿಜವಾಗ್ಲು ಮತ್ತೆ ಯಾವ್ದಾದ್ರು ಪ್ರೋಗ್ರಾಮ್ ಅಂದ್ರೆ ನಮ್ಮಮ್ಮ ಮುಂಚೆನೆ ಪ್ಲಾನ್ ಮಾಡಿ ನನಗೆ ಸಪೋರ್ಟ್ ಮಾಡ್ಲಿಕ್ಕೆ ನಮ್ಮ ತಂದೆ ತಾಯಿ ಇದುವರೆಗೂ ಮಿಸ್ ಮಾಡಿರೋ ಪ್ರೋಗ್ರಾಮ್ಸ್ ಅಂದ್ರೆ ತುಂಬಾ ಅಪ್ರೂಪ ಅಂದ್ರೆ ನಾನು ಪರ್ಫಾಮ್ ಮಾಡ್ಲಿ ಅಥವಾ ನನ್ನ ಸ್ಟೂಡೆಂಟ್ಸ್ ಪರ್ಫಾರ್ಮ್ ಮಾಡಿದ್ರೂ ನಮ್ಮ ತಂದೆ ತಾಯಿ ಯಾವಾಗ್ಲೂ ನನ್ನ ಜೊತೆಗಿರ್ತಾರೆ ಸೊ ನನ್ನ ಪ್ರೋಗ್ರಾಮ್ ಅಂದ್ರೆ ನನಗೆ ಯಾವ ಟೆನ್ಷನ್ ಇರಬಾರ್ದು ಆಸ್ ಅ ಟೀಚರ್ ನಾನು ಡೈರೆಕ್ಟ್ ಮಾಡ್ತಾ ಇರ್ಬೋದು ಯಾವುದೋ ಒಂದ್ ಶೋನ ಅಥವಾ ನಾನೇ ಖುದ್ದಾಗಿ ಪರ್ಫಾರ್ಮ್ ಮಾಡೋ ಶೋ ಆದ್ರೂನು ನನ್ನ ತಂದೆ ತಾಯಿ ಮುಂಚೆನೆ ಬಂದು ಅದಕ್ಕೆ ಏನ್ ಬೇಕು ಅದನ್ನ ಪ್ರಿಪರೇಷನ್ ಮಾಡಿ ನನ್ನ ತಾಯಿ ಫುಲ್ ನನ್ನ ಮಕ್ಕಳನ್ನ ಅವರೇ ನೋಡ್ಕೊಳ್ತಾರೆ ಅವಾಗ ನನ್ಗೆ ಯಾವ ಟೆನ್ಷನ್ ಇರೋದೇ ಇಲ್ಲ ನನ್ನ ತಂದೆ ತಾಯಿ ಇದಾರೆ ನನ್ನ ಜೊತೆ ಅನ್ನೋ ಕಾರಣಕ್ಕೆ ಪೂರ್ತಿ ಫ್ರೀಯಾಗಿ ಆಗಿ ಪೂರ್ತಿ ಫೋಕಸ್ ಡಾನ್ಸ್ ಆಗಲಿ ಡಾನ್ಸ್ ಪ್ರೋಗ್ರಾಮ್ ಕಡೆ ಆಗಲಿ ಇರುತ್ತೆ ಹೀಗೆ ಕಂಟಿನ್ಯೂ ಆಗಲಿ ಎಲ್ಲಾ ಬ್ಲೆಸ್ಸಿಂಗ್ ಕೂಡ ನಿಮ್ಮ ಮೇಲೆ ಹಾಗೆ ಇರಲಿ ಮೇಡಮ್ ರಿಯಲಿ ನೈಸ್ ಟು ಟಾಕ್ ವಿತ್ ಯು ಆಕ್ಚುಲಿ ತುಂಬ ಟೈಮ್ ಇಷ್ಟೊತ್ತು ಕಳೆದಿದೆ ಗೊತ್ತಾಗಿಲ್ಲ ಅಷ್ಟು ಚೆನ್ನಾಗಿ ಮಾತಾಡಿದ್ರೆ ಕಲಾ ಸೇವೆ ಹೀಗೆ ಮುಂದುವರಿತಾ ಇರಲಿ ಥ್ಯಾಂಕ್ ಯು ಮ್ಯಾಮ್ ನಮಸ್ತೆ E